ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬಣ್ಣ ಬಣ್ಣದ ಬದುಕು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇವತ್ತಿನ ಈ ಸಂವಾದ ಕಾರ್ಯಕ್ರಮದಲ್ಲಿ ನೀರಿನ ಶುದ್ಧತೆಯನ್ನು ಕಾಪಾಡುವಲ್ಲಿ ಜನಸಾಮಾನ್ಯರ ಪಾತ್ರ ಎನ್ನುವುದರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೇವೆ. ಈ ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ಶ್ರೀಯುತ ವಿಶ್ವನಾಥ ಬೈಲಮೂಲೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಚೇಳೆಯರು ಗ್ರಾಮ ಪಂಚಾಯತ್ ಮಂಗಳೂರು ತಾಲೂಕು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಸ್ವಚ್ಛ ಭಾರತ್ ಮಿಷನ್ನ ಮಾಹಿತಿ ಶಿಕ್ಷಣ ಸಂವಹನ ಜಿಲ್ಲಾ ಸಮಾಲೋಚಕರ ಆಗಿರ್ತಕ್ಕಂಥ ಶ್ರೀಯುತ ಡೊಂಬಯ್ಯ ಇಡುಕಿದು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕುಡಿಯುವ ನೀರು ಅಥವಾ ಜೀವ ಜಲ ಎನ್ನುವಂಥ ಪದದಲ್ಲೇ ಇದೆ. ನಮ್ಮ ಮನುಷ್ಯನ ಜೀವನದಲ್ಲಿ ಆಹಾರ ಎಷ್ಟು ಅಮೂಲ್ಯ, ಅದೇ ರೀತಿ ಸೇವಿಸುವಂಥ ಗಾಳಿ, ಕುಡಿಯುವಂಥ ನೀರು ಕೂಡ ಅತಿ ಅಮೂಲ್ಯವಾಗಿರತಕ್ಕಂಥದ್ದು. ಹಾಗಾಗಿ ನೀರು ಯಾವತ್ತೂ ಕೂಡ ಶುದ್ಧತೆಯಲ್ಲಿ ಇರಬೇಕಾಗ್ತದೆ. ನಾವು ಕುಡಿಯುವಂಥ ನೀರು ಯಾವತ್ತೂ ಕೂಡ ಶುದ್ಧತೆಯಲ್ಲಿ ಇರಬೇಕಾಗ್ತದೆ. ಈ ಶುದ್ಧತೆಯನ್ನು ಕಾಪಾಡುವಲ್ಲಿ ಜನಸಾಮಾನ್ಯರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತೇಳಿದರೆ, ನೀರು ಅನ್ನೋವಂಥದ್ದು ಮಲಿನವಾಗಲಿಕ್ಕೆ ಮನುಷ್ಯನ ಅನೇಕ ಚಟುವಟಿಕೆಗಳು ಒಂದು ರೀತಿ ಕಾರಣ ಆಗಿರ್ತದೆ. ಹಾಗಿರುವಾಗ ನಮ್ಮ ಚಟುವಟಿಕೆಗಳನ್ನು ಒಂದು ರೀತಿಯಲ್ಲಿ ನಿಯಂತ್ರಿಸಿಕೊಂಡು ಕುಡಿಯುವಂಥ ಒಂದು ಏನು ನೈಸರ್ಗಿಕವಾಗಿ ಬರುವಂಥ ನೀರೇನಿದೆ ನೋಡಿ, ಅದನ್ನು ನಾವು ಶುದ್ಧತೆಯನ್ನು ಕಾಪಾಡಬೇಕಾಗ್ತದೆ. ಭೂಮಿಯ ಮೇಲೆ ಇರುವಂಥ ನೀರಿನ ಪ್ರಮಾಣದಲ್ಲಿ ಸುಮಾರು 97% ಸಮುದ್ರದ ಉಪ್ಪು ನೀರಾಗಿ ಇರುವಂಥದ್ದು, ಇರುವಂಥ ಏನು 3% ಇದೆ, ಅದರಲ್ಲಿ ಕೂಡ 2/3 ಅದು ಮಂಜುಗಡ್ಡೆಯ ರೂಪದಲ್ಲಿ ಇದೆ. ಈ ಒಂದು ಭೂಮಿಯ ಮೇಲೆ ಇರುವಂಥ ಒಂದೇ ಒಂದು ಭಾಗ ನಮಗೆ ಇರುವಂಥದ್ದು ಕುಡಿಯಲಿಕ್ಕೋಸ್ಕರ, ಅದು ಅಂತರ್ಜಲ ಅಥವಾ ಜೀವಜಲ ಅಂತ ನಾವೇನು ಕರಿತೇವೆ ಅದು. ಹಾಗಾಗಿ ಇದರ ಶುದ್ಧತೆಯನ್ನು ನಾವು ಕಾಪಾಡುವಂಥದ್ದು ಅತ್ಯಮೂಲ್ಯ. ಹಾಗಾಗಿ ಈ ಒಂದು ಶುದ್ಧತೆಯನ್ನು ನಾವು ಒಂದು ಜನಸಾಮಾನ್ಯರಾಗಿದ್ದುಕೊಂಡು ಹೇಗೆ ಅದನ್ನು ಕಾಪಾಡುವುದು? ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ಜನರಿಗೆ ನೀರು ಯಥೇಚ್ಛವಾಗಿ ಭೂಮಿ ಮೇಲೆ ಸಿಗ್ತಾ ಇರುವಾಗ ತನ್ನ ಮೂಲಭೂತ ಸೌಕರ್ಯಕ್ಕೋಸ್ಕರ ಅದನ್ನು ಬಹಳಷ್ಟು ಉಪಯೋಗಿಸ್ತಾರೆ. ಪ್ರತಿಯೊಂದು ವಿಚಾರಕ್ಕೂ ನೀರನ್ನೇ ಬಳಸ್ಕೊಳ್ತಾರೆ, ನೀರನ್ನೇ ಅವಲಂಬಿಸಿದ್ದಾರೆ. ಆದರೆ ಅದರ ಬಗ್ಗೆ ಜಾಗೃತಿ ಮೂಡಲಿಲ್ಲ ಜನರಲ್ಲಿ. ಈ ಇವತ್ತಿನ ಕಂಡೀಷನಲ್ಲಿ ಏನಾಗಿದೆ ಅಂತೇಳಿದರೆ, ಜನರಿಗೆ ನೀರು ಅನಿವಾರ್ಯ, ಹಾಗೆಂತೇಳಿ ನೀರನ್ನು ಉಳಿಸುವುದು ಅನಿವಾರ್ಯ ಅನ್ನೋದು ಇನ್ನೂ ಅರ್ಥ ಆಗ್ತಾ ಇಲ್ಲ. ಹಿಂದಿನಿಂದ ಬರ್ತಾ ಇದೆ, ಬಾವಿಯಲ್ಲಿದೆ, ತೊರೆಯಲ್ಲಿದೆ, ಅಂದರೆ ಗುಡ್ಡದಿಂದ ಬರುವಂಥ ನೀರಿನ ಜರಿಗಳಿರ್ತವೆ, ಇವುಗಳೆಲ್ಲ ನೀರು ಸಿಗ್ತದೆ, ಇದನ್ನೆಲ್ಲ ಬಳಸ್ತಾ ಇದ್ದಾರೆ. ಅದೇ ಒಂದು ಕಡೆ ಹಳ್ಳಿ ಪ್ರದೇಶದಲ್ಲಿ ಈ ರೀತಿ ಆದರೆ, ಸಿಟಿ ಪ್ರದೇಶಗಳಲ್ಲಿ ಏನಾಗಿದ್ರೆ ನೀರನ್ನು ಸಂಗ್ರಹಿಸಿಕೊಂಡು ಶುದ್ಧೀಕರಣ ಮಾಡಿಕೊಂಡು ಕುಡಿಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇದಕ್ಕೆ ಎಲ್ಲ ಕಾರಣ ಆಗಿರೋದು ಮನುಷ್ಯನ ಚಟುವಟಿಕೆಗಳು. ಅದು ಚಟುವಟಿಕೆಗಳು ಅಂತ ಹೇಳಿದ್ರೆ ಮನುಷ್ಯ ಸಹಜ, ಅವನು ಯಾವತ್ತೂ ಇನ್ನೊಬ್ಬರ ಬಗ್ಗೆ ಗಮನ ಹರಿಸೋನಲ್ಲ, ತಾನು ತನ್ನದು ಆಯಿತು, ತನಗೆ ಸಿಕ್ಕಿದ್ರೆ ಆಯಿತು. ಆದರೆ ಇವತ್ತು ನೀರನ್ನು ಬಳಸುವಲ್ಲಿ ಕೆಲವೊಂದು ನಿಯಂತ್ರಣಗಳನ್ನು ಹೇರಬೇಕಾಗ್ತಾ ಉಂಟು. ನೋಡಿ, ಗಾಳಿನೇ ನಾವು ಗಾಳಿ ಪ್ರಪಂಚದಲ್ಲಿ ಧಾರಾಳವಾಗಿ ಸಿಗ್ತಾ ಉಂಟು, ಭೂಮಿಯನ್ನು ಸುತ್ತ ಆವರಿಸಿಕೊಂಡಿರೋ ಒಂದು ಪದರವೇ ಗಾಳಿ. ಆದಾಗ್ಯೂ ಇವತ್ತು ಗಾಡಿಗಳಲ್ಲಿ, ಮನೆಗಳ ಎಂಥ ಡ್ರಾಯಿಂಗ್ ರೂಮ್ಗಳಲ್ಲಿ ಮತ್ತು ಟೋಟಲ್ ಫ್ಲ್ಯಾಟ್ಗಳಲ್ಲಿ, ಆಫೀಸುಗಳಲ್ಲಿ ಗಾಳಿ ಶುದ್ಧೀಕರಣ ಯಂತ್ರಗಳನ್ನು ಅಳವಡಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಯಾರಿಂದಾಗಿ? ನಮ್ಮಿಂದಾಗಿ, ಮನುಷ್ಯರಿಂದ. ಒಂದು, ಹಸಿರು ಹೊದಿಕೆಯ ಕಡಿಮೆ ಆಗಿದೆ, ಅಂದರೆ ಗ್ರೀನರಿ ಕಡಿಮೆ ಆಗಿದೆ. ಇನ್ನೊಂದು, ನಾವು ಉಪಯೋಗಿಸುವಂಥ ರಾಸಾಯನಿಕಗಳು, ನಮ್ಮ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ಲಕ್ಸುರಿ ಲೈಫನ್ನು ಎಂಜಾಯ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೇವೆ ಅಂತೇಳಿದರೆ, ಎಲ್ಲ ರೀತಿಯ ಕೆಮಿಕಲ್ಗಳನ್ನು ಅಥವಾ ರಾಸಾಯನಿಕಗಳನ್ನು ಬಳಸಿಕೊಂಡು ಬರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಾವು ಇವತ್ತು ಎ ಸಿ ಇರ್ಬೋದು, ಅದು ಹೊರಗೆ ಹಾಕುವಂಥ CFC ಅದು ವಾತಾವರಣಕ್ಕೆ ಹಾನಿಕರ ಆಗಿದೆ. ಅಥವಾ ನಾವು ಏನೀಗ ಇವತ್ತಿನ ಕಂಡೀಷನಲ್ಲಿ, ಕೋವಿಡ್ ಕಂಡೀಷನಲ್ಲಿ ನಾವು ಉಪಯೋಗಿಸುವಂಥ ಸ್ಪ್ರೇಯರ್ಗಳಿರ್ತವೆ, ಅದು ಗಾಳಿಗೆ ಕೆಲವೊಂದು ಕೆಮಿಕಲ್ಸನ್ನು ಸೇರಿಸ್ಕೊಳ್ತದೆ. ನೇರವಾಗಿ ಅದನ್ನು ನಾವು ಸೇವಿಸಿದರೆ ನಮ್ಮ ದೇಹಕ್ಕೆ ಹಾನಿ ಆಯಿತು. ಸೊ ಇಂಥ ಪರಿಸ್ಥಿತಿ ಇವತ್ತು ಇದೆ. ಹಾಗಾಗಿ ಪಂಚಾಯತ್ಗಳು ಅಥವಾ ಈ ಸ್ಥಳೀಯ ಸರ್ಕಾರಗಳು ವಿಶ್ವದ ಮಟ್ಟದಲ್ಲಿ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅಳವಡಿಸಿಕೊಂಡು ರಾಜ್ಯಗಳು ತಮ್ಮ ತಮ್ಮ ಗ್ರಾಮೀಣ ಪ್ರದೇಶಗಳಿರ್ಬೋದು, ಪಟ್ಟಣ ಪ್ರದೇಶಗಳಿರ್ಬೋದು, ಅಲ್ಲಿ ಅದನ್ನು ಜನರಿಗೆ ಈಗ ತಿಳಿ ಹೇಳಿಸಿ ಜನರಿಂದ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಬೇರೆ ಯಾವುದೇ ರೀತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು ದೊಂಬೇರೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಅಂದರೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಈ ನೀರಿನ ಮೂಲಗಳಿಗೇನು ಕೊರತೆ ಇಲ್ಲ. ಬಹುಶಃ ನಮ್ಮ ಸರ್ಕಾರದ ಮಟ್ಟದಲ್ಲಿ ಕೂಡ ಅನೇಕ ಯೋಜನೆಗಳು ಅದಕ್ಕೆ ಕಾರ್ಯಗತ ಆಗಿದೆ, ಮತ್ತು ಅದು ಕೆಲವು ಕಡೆ ಯಶಸ್ವಿ ಯೋಜನೆಗಳಾಗಿ ಅನುಷ್ಠಾನಗೊಂಡಿವೆ. ಅಂದರೆ ಮುಖ್ಯವಾಗಿ ನಮ್ಮ ನೀರಿನ ಕೊರತೆ ಆರಂಭ ಆಗುವುದು ಇಲ್ಲಿ ಬಹುತೇಕ ಬಹುಶಃ ಏಪ್ರಿಲ್ ಮೇ ಅವಧಿಯಲ್ಲಿ, ಫೆಬ್ರವರಿ ನಂತರ. ಹಾಗಾಗಿ ನಮಗೆ ಯಾವಾಗ ನೀರು ಮುಗಿಯುತ್ತದೆ
ಅಥವಾ ನಮಗೆ ಆ ಜಲಮೂಲ ಇಲ್ಲ ಅಂತ ಆಗ್ತದೆ ಆವಾಗ ಮಾತ್ರ ಸಮಸ್ಯೆ ಅಂತ ಅನ್ನಿಸ್ತದೆ. ಅಂದರೆ ಪಕ್ಕ ನಮಗೆ ಈ ಜಲಮೂಲಗಳನ್ನು ಅಂದರೆ ಏನು ಮಾಡಬೇಕು ಸಂರಕ್ಷಿಸಬೇಕು ಅಂತ ಬರುವುದು ಯಾವಾಗ ನಮ್ಮಲ್ಲಿ ನೀರೇ ಇಲ್ಲದಿದ್ದಾಗ ಅಂತ ಪರಿಸ್ಥಿತಿ. ಏನು ಈ ಜನರಿಗೆ ಯಾವಾಗ ಅದು ಕೊರತೆ ಅಂತ ಅನ್ನಿಸ್ತದ ಅವಾಗ ಸಮಸ್ಯೆ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಹೊರಡುದು. ಅಲ್ಲಿವರೆಗೆ ನಮ್ಮಲ್ಲಿ ಅದೇ ಸಮಸ್ಯೆ ಅಂತ ನಾನು ಹೇಳ್ತಾ ಇರುವಂತದ್ದು. ಹಾಗಾಗಿ ನಾವು ಇತ್ತೀಚೆಗೆ ಕೆಲವು ಮಾಧ್ಯಮಗಳನ್ನ ಗಮನಿಸಿದ್ದೇವೆ. ಬಹುಶಃ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಈ ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು ಅಥವಾ ನಗರ ಭಾಗದಲ್ಲಿರುವಂತಹ ಏನು ರಾಸಾಯನಿಕ ತ್ಯಾಜ್ಯವನ್ನು ಹೊರ ಹಾಕುವಂಥ ಕೈಗಾರಿಕೆಗಳೇನಿವೆ ಅವೆಲ್ಲವುಗಳು ತಮ್ಮ ತ್ಯಾಜ್ಯವನ್ನು ಸಮುದ್ರಕ್ಕೆ ಬಿಡ್ತಾ ಇದೆ ಅಂತ. ಅಂದರೆ ಏನಾಯಿತು, ಈ ಸಮುದ್ರಗಳು ಅಥವಾ ನಮ್ಮ ನದಿ ಮೂಲಗಳು ಅಲ್ಲಿ ಏನು ಕೊಳಚೆ ಸೇರಿ ಅದು ಏನು ಅದಕ್ಕೆ ರಾಸಾಯನಿಕ ಆಗಿ ಅದರಲ್ಲಿ ಜಲ ಮೂಲಗಳೇನಿವೆ ಅಥವಾ ಅದರಲ್ಲಿ ಜೀವರಾಶಿಗಳೇನಿವೆ ಅವೆಲ್ಲವುಗಳು ಸಾಯ್ತಾ ಇದ್ದಾವೆ. ಅಂದರೆ ನಾವು ಈ ನೀರಿನ ಬಗ್ಗೆ ಅತ್ಯಂತ ಏನು ಒಂದು ದೊಡ್ಡ ಮಟ್ಟದಲ್ಲಿ ಏನು ಅಭಿಯಾನವ ಅಥವಾ ಜನರಿಗೆ ಮನಮುಟ್ಟುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕಿಕೊಂಡ್ರೆ ಮಾತ್ರ ನಾವು ಏನು ಅದನ್ನು ಸಂರಕ್ಷಿಸುವ ಕಡೆಗೆ ಗಮನ ಹರಿಸ್ಬೋದು ಅಂತ. ಅದಕ್ಕೆ ಹೇಳಿದ್ದು ನಾನು ಮುಖ್ಯವಾಗಿ ಏನು ಈ ಫೆಬ್ರವರಿ ನಂತರ ಏನು ಕೊರತೆ ಕಾಡ್ತದೆ ಅದಕ್ಕೆ ನಾವು ಆರಂಭದಲ್ಲೇ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ತಕ್ಕ ಒಂದು ಪ್ಲ್ಯಾನಿಂಗ್ ಮಾಡಿಕೊಳ್ಬೇಕು ಅಂತ. ಇಲ್ಲದಿದ್ದರೆ ನಮಗೆ ನೀರು ಏನು ಸಂರಕ್ಷಿಸಬೇಕು, ನೀರು ಅನ್ನು ನಾವು ಏನು ಪೋಲು ಮಾಡ್ತಾನೆ ಇರ್ತೇವೆ ಅಂತ. ಹೌದು. ಮತ್ತು ಈಗ ಬಹಳ ಮುಖ್ಯವಾಗಿ ವಿಶ್ವನಾಥ್ ಅಥವಾ ದೊಂಬಯ್ಯರು ನಾವು ಹೇಳುವುದಾದರೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮೂರು ದೊಡ್ಡ ನದಿಗಳು ಹರಿಯುವಂಥ ಒಂದು ಜಿಲ್ಲೆ, ಮುಖ್ಯವಾಗಿ ನೇತ್ರಾವತಿ ಆಗಿರ್ಬೋದು ಅಥವಾ ಫಲ್ಗುಣಿ ಆಗಿರ್ಬೋದು ಕುಮಾರಧಾರ ಆಗಿರ್ಬೋದು. ಏನಂತ ಹೇಳಿದರೆ ಈ ಎಲ್ಲ ನದಿಗಳ ಮೂಲಗಳಲ್ಲಿ ಒಂದಷ್ಟು ವಿಶ್ವಪ್ರಸಿದ್ಧವಾದ ಧಾರ್ಮಿಕ ಕೇಂದ್ರಗಳಿದೆ. ನಮ್ಮ ದೇಶದೆಲ್ಲೆಡೆಯಿಂದ ಭಕ್ತರು ತಮ್ಮ ಪಾಪಗಳನ್ನು ಏನು ಕಳೆಯಬೇಕು ತೊಳೆಯಬೇಕು ಎನ್ನುವ ದೃಷ್ಟಿಯಲ್ಲಿ ಆ ಒಂದು ಪುಣ್ಯಸ್ನಾನ ಮಾಡುವಂಥದ್ದು ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ರೂಢಿ ಇರುವಂಥದ್ದು. ಏನಾಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ನಾವು ಪುಣ್ಯಸ್ನಾನಕ್ಕೆ ಅಂತೇಳಿ ಇಳಿದಾಗ ಅಲ್ಲಿ ಅತಿಯಾದ ಒಂದು ರೀತಿಯ ಮಾರ್ಜಕಗಳು ಅಥವಾ ಸಾಬೂನು ಸೋಪು ಶ್ಯಾಂಪುಗಳ ಬಳಕೆಯಾಗಿರ್ಬೋದು ಅಥವಾ ನಾವಲ್ಲಿ ನಮ್ಮ ಪಾಪಗಳು ಈ ಬಟ್ಟೆ ಸಮೇತ ನೀರಿಗೆ ಬಿಡುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಹಳೆಯ ವಸ್ತುಗಳನ್ನು ಅಲ್ಲಿ ಹೋಗಿ ವಿಸರ್ಜಿಸುವಂಥದ್ದು ಇವೆಲ್ಲವೂ ಕೂಡ ನದಿಯ ಮೂಲವನ್ನೇ ನಾವು ವಿಷವಾಗಿ ಮಾರ್ಪಡಿಸಿಕೊಂಡು ಅದನ್ನು ಮತ್ತೆ ಅದು ಹರಿತಾ ಮುಂದೆ ಬರ್ತದೆ ಒಂದಷ್ಟು ಗ್ರಾಮ ಪಂಚಾಯತಿಗಳಿಗೆ ಅಥವಾ ಒಂದಷ್ಟು ನಗರಗಳಿಗೆ ಅಥವಾ ನಮ್ಮ ಮಂಗಳೂರು ಮಹಾನಗರಕ್ಕೆ ಕೂಡ ಇದೇ ಒಂದು ನೀರಿನ ವೇಸ್ ಅಂತ ಹೇಳಿದರೆ ನಮ್ಮ ನದಿಗಳು ಈ ಕಡೆಯಿಂದ ಫಲ್ಗುಣಿ ಆಗಿರ್ಬೋದು ಈ ಕಡೆಯಿಂದ ನೇತ್ರಾವತಿ ನದಿ ಆಗಿರ್ಬೋದು ಇದರಿಂದನೇ ನಾವು ನೀರನ್ನು ಮತ್ತೆ ಸಂಸ್ಕರಣೆ ಮಾಡಿಕೊಂಡು ಶುದ್ಧವಾದ ನೀರನ್ನು ನಾವೇ ಮನುಷ್ಯರೇ ಕೊಳಚೆ ಮಾಡಿಬಿಟ್ಟು ಮತ್ತೆ ಅದನ್ನು ಮನುಷ್ಯರೇ ಸಂಸ್ಕರಣೆ ಮಾಡಿ ಬಳಕೆ ಮಾಡುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಮುಟ್ಟಿದ್ದೇವೆ. ಈಗಾಗಲೇ ನಾನು ಆವಾಗಲೇ ಹೇಳಿದ ರೀತಿಯಲ್ಲಿ ನಾವು ಒಂದು ರೀತಿ ನೀರಿನ ಮಧ್ಯದಲ್ಲಿರುವಂಥ ಒಂದು ಜಾಗ ನಮ್ಮದು, ನಮ್ಮ ಮೂರು ಕಡೆ ನೀರು ಒಂದು ವ್ಯಾಪಿಸಿರುವಂಥದ್ದು. ಆದರೆ ಈ ನೀರನ್ನು ನಮಗೆ ನೇರವಾಗಿ ಕುಡಿಯಲಿಕ್ಕೆ ಅಥವಾ ಬಳಕೆಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂಥೇಳಿದ್ರೆ ಅದೆಲ್ಲವೂ ಕೂಡ ಉಪ್ಪು ನೀರು, ಬರುವಂಥ ಏನು ನೈಸರ್ಗಿಕವಾದ ಪಶ್ಚಿಮ ಘಟ್ಟದಿಂದ ಹರಿದು ಬರುವಂಥ ನೀರೇನಿದೆ ಅದನ್ನು ನಾವು ಮೂಲದಲ್ಲಿಯೇ ನಾವು ಅದನ್ನು ಮಲಿನ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಬದಲಾಗಬೇಕು. ಏನಂತೇಳಿದರೆ ಒಂದು ಧಾರ್ಮಿಕ ನಂಬಿಕೆ, ನಮ್ಮ ಮೂಲ ನಂಬಿಕೆ ಯಾವತ್ತೂ ಕೂಡ ಅದು ಮೂಢನಂಬಿಕೆ ಆಗಿರಲಿಲ್ಲ ಅಥವಾ ಒಂದು ಪರಿಸರದ ಒಂದು ನೈಸರ್ಗಿಕ ವ್ಯವಸ್ಥೆಗೆ ವಿರುದ್ಧವಾಗಿರುವಂಥದ್ದಲ್ಲ. ಇದೆಲ್ಲವೂ ಕೂಡ ನಿಸರ್ಗವನ್ನು ಪೂರಕವಾಗಿ ಒಂದು ಬಳಸಿಕೊಳ್ಳುವಂಥ ಒಂದು ವಸ್ತುಸ್ಥಿತಿ ಆವಾಗಿನ ಕಾಲದಲ್ಲಿತ್ತು. ಇವತ್ತೇನಿದೆ ಅಂತ ಹೇಳಿದರೆ ನಮ್ಮ ಆಧುನಿಕ ಜಗತ್ತಿನಲ್ಲಿ ವಿಶ್ವನಾಥರು ಹೇಳಿದ ರೀತಿಯಲ್ಲಿ ಒಂದು ಆಧುನಿಕತೆಗೆ ಒಗ್ಗಿಕೊಳ್ಳುವ ಒಂದು ತರಾತುರಿಯಲ್ಲಿ ಇವೆಲ್ಲವನ್ನು ನಾವು ಸೇರಿಸಿಕೊಂಡು ಮಾಡಿಬಿಟ್ಟಿದ್ದೇವೆ. ಬಹುಶಃ ಇದು ಕೂಡ ಒಂದು ಕಾರಣ ಅಂತೇಳಿ ನನಗನಿಸ್ತದೆ. ವಿಶ್ವನಾಥರು ಇದಕ್ಕೆ ಪೂರಕವಾಗಿ ನಿಮಗೆ ಯಾವ ವಿಚಾರಗಳು ಹೊಳಿತೆ? ನವೀನ್ರೇ, ವಿಷಯ ಏನಂತ ಹೇಳಿದರೆ ನಾವು ನೋಡಬೇಕಾದ್ದು ಮೂಲಗಳು ಎಲ್ಲಿ ಯಾವ ರೀತಿಯಲ್ಲಿ ಹಾನಿಯಾಗ್ತಾ ಉಂಟು. ಹೌದು, ಮುಖ್ಯವಾಗಿ ತಾವು ಹೇಳಿದಾಗೆ ಪುಣ್ಯಕ್ಷೇತ್ರ ದರ್ಶನದಲ್ಲಿ ಪುಣ್ಯಕ್ಷೇತ್ರ ದರ್ಶನಕ್ಕೆ ಬರುವಂಥವರಲ್ಲಿ ಎರಡು ವಿಧದವರಿದ್ದಾರೆ. ಒಂದು ಭಕ್ತಿಯಿಂದ ಬರುವಂಥವರು ಮತ್ತು ಇನ್ನೊಂದು ಒಂದು ನೋಡಿಕೊಂಡು ಹೋಗುವ ಅಂತ ಹೇಳುವಂಥ ಇಂಥದ್ದು ಇದೆ ಅಂತ ನಾನೊಮ್ಮೆ ನೋಡಿಕೊಂಡು ಹೋಗ್ತೇನೆ ಅಂತೇಳಿ ಅಂತ ಬರುವಂಥ. ಹೌದು, ಅಲ್ಲಿ ಅಂದರೆ ಭಕ್ತಿಯಿಂದ ಬರುವವರು ಅವರಿಗೆ ನಾವು ಒಂದು ಸಲ ಹೇಳಿದರೆ ಅವರು ಎಲ್ಲವನ್ನು ಅಲ್ಲಿ ಮುಟ್ಟಬಾರ್ದು. ಮೊದಲೆಲ್ಲ ನೋಡಿ, ನಮಗೆ ಈ ದೇವಸ್ಥಾನಗಳ ಬದಿಗಳಲ್ಲಿ ಅಥವಾ ಒಂದು ಬನ ಅಥವಾ ನಾಗಕಟ್ಟೆಗಳ ಬದಿಯಲ್ಲಿ ಸ್ವಲ್ಪ ರಸ್ತೆ ಇರುತ್ತೆ, ಅದು ನಾಗಬೀದಿ ಅಂತ ಇರುತ್ತೆ. ಅಲ್ಲಿ ಈವನ್ ಒಂದು ಬೀಡಿ, ಹಿಂದಿನ ಕಾಲದವರು ಬೀಡಿ ಎಳೆದ ಬೀಡಿನ ಇದನ್ನು ಬಿಸಾಡಲಿಕ್ಕಿಲ್ಲ, ಅಷ್ಟು ಜಾಗ್ರತೆ ವಹಿಸ್ತಾರೆ. ಇವತ್ತಿಗೂ ಅದನ್ನು ಮನಸ್ಸಿನಲ್ಲಿ ಭಯ ಉಂಟು. ಏನು ದೈವದತ್ತವಾದಂಥ ಈ ಭೂಮಿಯನ್ನು ಉಪಯೋಗಿಸ್ತಾ ಇದ್ದೇವೆ, ಆ ದೈವದತ್ತವಾದಂಥ ಕೆಲವೊಂದು ಪರಿಸರಗಳಿದ್ದಾವೆ, ಆ ಪರಿಸರವನ್ನು ಹಾನಿ ಮಾಡಬಾರದು ಅನ್ನುವಂಥ ಭಾವನೆ ಭಕ್ತಿ ಮನಸ್ಸಿನಲ್ಲಿದೆ. ನಿಜ ನಿಜ ನಿಜ. ಹಾಗೆಯೇ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ 50% ಜನ ಏನು ಭಕ್ತಿಯಿಂದ ಬರ್ತಾರೆ, ಅವರಿಗೆ ಒಂದು ಬೋರ್ಡ್ ನೋಡಿದರೆ
ಗೊತ್ತಾಗ್ತದೆ. ಇಲ್ಲಿ ಪ್ರಾಬ್ಲಮ್ ಇರೋದು ಎಲ್ಲಿ, ಸಮಸ್ಯೆ ಅಥವಾ ನಮಗೆ ಈ ಜನರಿಂದ ಸ್ಪಂದನೆ ಸಿಗೋದು ಎಲ್ಲಿ, ಯಾರು ವಿಸಿಟರ್ಸು ಟೂರಿಸ್ಟ್ಗಳು ಅಂತ ನಾವೇನು ಹೇಳ್ತೀವಿ, ಅವರಿಂದಾಗಿ ಸಮಸ್ಯೆ. ಮನೋರಂಜನಾತ್ಮಕವಾಗಿ ಅವರು ಈ ಪ್ರದೇಶಗಳನ್ನು ಕ್ಷೇತ್ರ ಸಂದರ್ಶನ ಅಂದರೆ ಮನೋರಂಜನೆಗೋಸ್ಕರ, ಅವರ ಟೈಮ್ ಪಾಸ್ಗೋಸ್ಕರ, ಮತ್ತೊಂದು ತಿಳ್ಕೊಳ್ಳೋ ವಿಷಯ ಅಂತ ಬರೋ ಅವರಿಗೆ ಇದು ಜ್ಞಾನ ಇನ್ನೂ ಬಂದಿಲ್ಲ. ಏನು ನಾವು ಹೋಗ್ತಾ ಇರುವ ಪ್ರದೇಶವನ್ನು ಮುಂದಿನ ಜನಾಂಗದವರು ಇದೇ ರೀತಿಯಲ್ಲಿ ನೋಡಬೇಕು ಅನ್ನುವಂಥ ಇದು ಬರಲಿಲ್ಲ ಅವರಿಗೆ. ಹಾಗಾಗಿ ಈ ಸಮಸ್ಯೆ ಆಗಿರುವಂಥದ್ದು ಅಲ್ಲಿಗೆ ಒಂದು ಅಂಶ. ಇನ್ನೊಂದು ಅಂಶ, ಈ ದೇವಸ್ಥಾನದಲ್ಲಿ ಒಂದು ರೀತಿಯಲ್ಲಿ ಜನರು ಸೇರ್ತಾರೆ ಅಥವಾ ಪುಣ್ಯಕ್ಷೇತ್ರಗಳಲ್ಲಿ, ಅದು ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಇಗರ್ಜಿ ಇರ್ಬೋದು, ಪುಣ್ಯಕ್ಷೇತ್ರಗಳಲ್ಲಿ ಜನ ಸೇರ್ತಾರೆ ಅಂತ ಹೇಳುವಾಗ ಆ ಜನರಿಗೆ ಕೆಲವೊಂದು ಮೂಲಭೂತ ಕುಡಿಯುವ ನೀರಿನಿಂದ ಕುಡಿಯುವುದಕ್ಕೆ ಏನಾದರೂ ಪಾನೀಯಗಳಿಂದ ಹಿಡಿದು ಏನು ಆಹಾರ ಪದಾರ್ಥಗಳಿಗೆ ಹೋಟೆಲ್ಗಳಿರ್ಬೋದು, ಅಷ್ಟೊತ್ತಿಗೆ ಅಲ್ಲೊಂದು ಪುಣ್ಯಕ್ಷೇತ್ರದಿಂದ ಏನಾದರೂ ತೆಗೆದುಕೊಂಡು ಹೋಗುವಂಥ ವಸ್ತುಗಳಿಗೋಸ್ಕರ ಅಂಗಡಿಗಳು, ಈ ಮಳಿಗೆಗಳು ಇವೆಲ್ಲ ಬಂದಾಗ ಏನಾಗ್ತದೆ, ಅವರು ಈ ವೇಸ್ಟನ್ನು ಅವರಿಂದ ಉಂಟಾದ ತ್ಯಾಜ್ಯವನ್ನು ಏನು ಮಾಡೋದು, ಅದು ಸಾಮಾನ್ಯವಾಗಿ ಜನರಲ್ಲಿರುವಂಥ ಇದನ್ನು ನಿಬಿಡ ಪರಿಸರದಿಂದ ದೂರದಲ್ಲಿ, ಅದು ನೀರಿರುವಲ್ಲಿರ್ಬೋದು ಅಥವಾ ಎಲ್ಲೋ ಒಂದು ಸಣ್ಣ ಹೊಂಡದಲ್ಲಿರ್ಬೋದು ಕೊಂಡೋಗಿ ಹಾಕ್ತಾರೆ. ಮಳೆಗಾಲದ ನೀರಿರ್ಬೋದು ಅಥವಾ ಹೊರತೆ ನೀರಿರ್ಬೋದು, ಇದರೊಟ್ಟಿಗೆ ಸೇರಿಕೊಂಡು ಅದೇ ಈ ನದಿ ಮೂಲಗಳನ್ನು ಸೇರುವಂಥ ಪರಿಸ್ಥಿತಿ. ಸೊ ಹಾಗಾಗಿ ಅದು ಕಲುಷಿತಗೊಳ್ಳುವಂಥ ಪರಿಸ್ಥಿತಿ ಇವತ್ತು ಆಗ್ತಾ ಉಂಟು. ಅದೇ ಈಗ ನೊಂಬೇರೆ ವಿಶ್ವನಾಥರು ಹೇಳಿದ ರೀತಿಯಲ್ಲಿ ಒಂದು ರೀತಿ ಮಾನವನ ಚಟುವಟಿಕೆಗಳು ಪ್ರಕೃತಿಗೆ ವಿರುದ್ಧವಾಗಿ ಏನೋ ಒಂದು ಸಾಧಿಸಲಿಕ್ಕೆ ಹೊರಟಿರುವ ರೀತಿಯಲ್ಲಿ ತರಾತುರಿಯಲ್ಲಿ ನಡೆಸ್ತಾ ಇದೆ. ಅವರು ಹೇಳಿದ ರೀತಿಯಲ್ಲಿ ಇದಕ್ಕೆ ಪೂರಕವಾಗಿ ನಿಮಗೆ ಏನು ಅನಿಸ್ತದೆ? ಅಂದರೆ ಅದೇ ನಮ್ಮ ಏನು ಅವರು ಹೇಳಿದರು ಈಗಾಗಲೇ ವಿಶ್ವನಾಥ್, ಅಂದರೆ ಮುಖ್ಯವಾಗಿ ನಮ್ಮಲ್ಲಿ ಏನು ಆ ನಂಬಿಕೆ ಇದೆಯಲ್ಲ, ದೇವಾಲಯಕ್ಕೆ ಬರುವಾಗ ನಮ್ಮ ಹತ್ರ ಏನು ದೇವರ ಮೇಲೆ ಭಕ್ತಿ ಇದ್ದಾಗ ಆ ರೀತಿ ನಾವು ಎಸೆಯುವುದಿಲ್ಲ ಅಂತ ಒಂದು. ಇನ್ನೊಂದು ನಾವು ಆ ಟೂರಿಸ್ಟ್ ಆಗಿ ಬಂದಾಗ ಏನು ಮಾಡ್ತೇವೆ, ಬೇಕಾಬಿಟ್ಟಿಯಾಗಿ ಅದನ್ನು ಎಸೆಯುವಂಥ ಕೆಲಸವನ್ನು ಮಾಡ್ತೇವೆ, ಅಥವಾ ಇನ್ನು ಜನ ನಿಬಿಡ ತುಂಬ ಸ್ಥಳ ಸೇರುವಂಥ ಜಾಗ ಇದ್ದಾಗ ಆಟೋಮೆಟಿಕಲಿ ಅವರೇನು ಮಾಡ್ತಾರೆ, ಅಲ್ಲಿಂದ ಕಸ ಅಥವಾ ಇದನ್ನು ಏನು ಮಾಡಬೇಕು ಅವರು ನದಿಗೆ ಎಸೆಯಲೇಬೇಕು. ಎಸೆದ್ರೆ ನಮ್ಮ ಇಲ್ಲಿಂದ ಇಲ್ಲಿ ಶುದ್ಧೀಕರಣ ಆಗ್ತದೆ ಅಥವಾ ಇಲ್ಲಿ ಸ್ವಚ್ಛ ಆಗ್ತದೆ ಅನ್ನುವಂಥ ಮನೋಭಾವ ನಮ್ಮ ಜನರಲ್ಲಿದೆ. ಮತ್ತು ಈ ಜಲ ಮೂಲಗಳಿದೆಯಲ್ಲ, ಅವುಗಳು ಎಲ್ಲಿ ಉತ್ಪತ್ತಿ ಆಗ್ತದೆ ಅಥವಾ ಅದು ಹೇಗೆ ಉತ್ಪತ್ತಿ ಆಗ್ತದೆ ಅಥವಾ ಅದಕ್ಕೆ ಇರುವಂಥ ಅಡೆತಡೆಗಳೇನು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ನಮ್ಮ ಜನರಿಗೆ ಮನವರಿಕೆ ಅಥವಾ ಆ ರೀತಿಯ ತಿಳುವಳಿಕೆ ಇಲ್ಲ. ಅಂದರೆ ಎಲ್ಲಿ ನೀರಿನ ಉಗಮ ಸ್ಥಾನ ಇದೆ, ಇವತ್ತು ಏನಾಗಿದೆ ಅಂದರೆ ಎಲ್ಲ ನಮ್ಮ ಜಲಮೂಲಗಳನ್ನು ಕಲುಷಿತಗೊಳಿಸುವಂಥ ಪ್ರಕ್ರಿಯೆ ಅನೇಕ ರೀತಿಯಲ್ಲಿ ಆಗ್ತಾ ಇದೆ. ಕೇವಲ ನಾವು ದಿನನಿತ್ಯ ನಡೆಯುವಂಥ ಇಂಥ ಚಟುವಟಿಕೆಗಳಿಂದಲೇ ಕಲುಷಿತ ಆಗ್ತಾ ಇದೆ. ಜೊತೆಗೆ ಆ ಏನು ಬಾವಿಗಳು ನೀವು ನೋಡಿರ್ಬೋದು, ಈಗ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆಗೆ ಒಂದು ಬಾವಿ ಇತ್ತು. ಬಾವಿ ಇದ್ದಾಗ ಏನಾಗ್ತದೆ, ಅಥವಾ ಮಳೆಗಾಲದಲ್ಲಿ ಕೂಡ ನಾವೇನು ಮಾಡ್ಬೋದು, ಅಥವಾ ಬಾವಿಗೆ ನೀರು ಬೀಳ್ತದೆ ಅಥವಾ ಅಲ್ಲಿ ನೀರು ಶೇಖರಣೆಗೊಂಡ್ರೆ ಅದರಲ್ಲಿ ಸಾಧಾರಣ ನಮಗೆ ಕುಡಿಯುವ ನೀರಿನ ಕೊರತೆ ಬರ್ತಾ ಇರಲಿಲ್ಲ. ಈಗ ಪ್ರತಿ ಮನೆ ಅದು ಕೂಡ ಬೋರ್ವೆಲ್ಲನ್ನು ತೋಡ್ತಾರೆ, ಭೂಮಿ ಏನು ಮಾಡ್ತಾ ಇದ್ದಾರೆ ಇವತ್ತು, ಭೂಮಿಯನ್ನು ಇಡೀ ಬಗೆದು ಸಿಗ್ದು ಹಾಕ್ತಾ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದು ನಮ್ಮ ನಗರ ಪ್ರದೇಶದಲ್ಲಂತೂ ನಾವು ಕೇಳುವುದೇ ಬೇಡ. ಯಾಕೆ ಅಂತ ಹೇಳಿದರೆ ಅಲ್ಲಿ ಮಳೆಯ ನೀರು ಇಲ್ಲಿ ಹೋಗ್ಲಿಕ್ಕೆ ಭೂಮಿಗೆ ಹೋಗಲಿಕ್ಕೆ ಜಾಗ ಇಲ್ಲ. ಅಂದರೆ ಸಿಟಿಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಇಲ್ಲಿ ಕಾಂಕ್ರೀಟೀಕರಣಗೊಳಿಸ್ತೇವೆ, ನೆಲ ಇದ್ದು ರಸ್ತೆ ಎಲ್ಲ ಕಾಂಕ್ರೀಟೀಕರಣ, ಈ ನೀರು ಎಲ್ಲಿಗೆ ಹೋಗ್ತವೆ? ನಮ್ಮ ನೀರಿನ ಸೆಲೆಗಳು ನಗರದಲ್ಲಿ ಬತ್ತಿ ಹೋಗ್ತವೆ. ನಗರದಲ್ಲಿ ಮತ್ತೆ ಏನು ಈ ನಮ್ಮ ನೀರಿನ ಕೊರತೆ ಕಾಡದೇ ಇರ್ತದ? ಅಂದರೆ ಇದು ಇವೆಲ್ಲವುಗಳು ಏನು ನಮ್ಮ ಮನುಷ್ಯನ ಅವೈಜ್ಞಾನಿಕವಾಗಿ ಚಿಂತನೆಗಳು ಇರ್ಬೋದು, ಅಥವಾ ನಮಗೆ ಇವತ್ತು ಏನು ನಾವು ಸಂತೋಷವಾಗಿ ಇದ್ದರೆ ಸಾಕು ಅನ್ನುವಂಥ ಮನೋಭಾವನೆ ಇದೆಯಲ್ಲ, ಅಥವಾ ಮನೋರಂಜನಾತ್ಮಕವಾಗಿ ಜೀವಿಸಬೇಕು, ವಿಲಾಸಿ ಜೀವನ ನಡೆಸಬೇಕು ಅನ್ನುವಂಥ ಧೋರಣೆಗಳು ಇವತ್ತು ನಮ್ಮ ನೀರಿನ ಸೆಲೆಗಳನ್ನು ಅಥವಾ ನೀರಿನ ಈ ಕೊರತೆಗೆ ಕಾರಣ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇರುವಂಥದ್ದು. ಹೌದು, ಇನ್ನೊಂದು ಬಹಳ ಪ್ರಮುಖವಾಗಿ ರೈತರ ವಿಚಾರವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ದಿನಪ್ರತಿ ನಾವು ಗಮನಿಸುವಂಥದ್ದು ಒಂದಷ್ಟು ನದಿಗಳ ಮೇಲೆಯಿಂದ ಸೇತುವೆಗಳು ಹೋಗುವಂಥ ರಸ್ತೆಗಳಾಗಿರ್ಬೋದು ಅಥವಾ ನದಿಗೆ ಅಥವಾ ತೋಡುಗಳಿಗೆ ಸಮೀಪದಲ್ಲಿರುವಂಥ ರಸ್ತೆಗಳಲ್ಲಿ ವಾಹನದಲ್ಲಿ ಬಂದು ಕಸವನ್ನು ನೇರವಾಗಿ ಆ ನೀರಿನ ಮೂಲಕ್ಕೆ ಬಿಸಾಡುವಂಥದ್ದು ನಾವು ದಿನಂಪ್ರತಿಯಾಗಿ ನೋಡ್ತಾ ಇದ್ದೇವೆ. ಏನಂತ ಹೇಳಿದರೆ ಇದು
ಅಂದರೆ ಒಂದು ರೀತಿಯ ಮಾನಸಿಕವಾಗಿ ನಾವು ಎಲ್ಲಿಗೆ ಮುಟ್ಟಿದ್ದೇವೆ ಅಂತ ಹೇಳಿದರೆ ಆ ಕಸ ಇದು ನನ್ನ ಕಣ್ಣಿಗೆ ಬೀಳದಿದ್ದರೆ ಸಾಕು, ಅಲ್ಲಿಗೆ ನಮ್ಮ ತ್ಯಾಜ್ಯ ವಿಲೇವಾರಿ ಆಯ್ತು ಅನ್ನುವಂಥ ಒಂದು ಮನೋಭಾವನೆ. ಯಾವುದೋ ಒಂದು ಮನೆಯಲ್ಲಿ ನಾವು ಈಗ ದೇವರ ಪೂಜೆಗೆ ಅಥವಾ ಯಾವುದಕ್ಕೂ ಒಂದು ಉಪಯೋಗಿಸಿದಂಥ ಒಂದು ಹೂ ಆಗಿರ್ಬೋದು ಅಥವಾ ಪರಿಕರಗಳಾಗಿರ್ಬೋದು ಅಥವಾ ಮನೆ ಯಾವುದೇ ಒಂದು ಕಸ ಆಗಿರ್ಬೋದು ಅದನ್ನು ನೇರವಾಗಿ ಹೋಗಿ ನೀರಿಗೆ ಬಿಸಾಡಬೇಕು. ಬಿಸಾಡಿದ್ರೆ ಅದು ಅದು ಒಂದು ರೀತಿ ಸಲ್ಲುತ್ತದೆ, ಆ ರೀತಿಯ ಒಂದು ವಿಚಾರ. ಅದರ ಒಟ್ಟಿಗೆ ನೀವು ಗಮನಿಸಿರ್ಬೋದು ಎಷ್ಟೋ ನಾವೀಗ ಒಂದು ಹಳೆಯ ಮನೆಯನ್ನ ತೆಗೆದು ಹೊಸ ಮನೆ ಕಟ್ಟುವಾಗ ಕೆಲವೊಂದು ಪರಿಕರಗಳನ್ನು ಕೂಡ ನೀರಿಗೆ ಹೋಗಿ ಬಿಸಾಡುವಂತದ್ದು. ಅದು ಅಲ್ಲದೆ ಇನ್ನೊಂದು ಬಹಳವಾಗಿ ದೈವದತ್ತ ನಂಬಿಕೆ ಬಿಟ್ಟರೆ ಏನೋ ಶುದ್ಧೀಕರಣ. ಇನ್ನೊಂದು ಬಹಳ ಮುಖ್ಯವಾಗಿ ಯಾರೋ ಒಂದು ಒಬ್ಬ ವ್ಯಕ್ತಿ ಮರಣಿಸಿದ್ರೆ ಅವನು ಬಳಕೆ ಮಾಡಿರ್ತಕ್ಕಂತ ಏನು ವಸ್ತುಗಳಿದೆ, ಅದು ಅವನ ಬಟ್ಟೆ ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಅವೆಲ್ಲವನ್ನ ನೀರಿಗೆ ಬಿಸಾಡುವಂತದ್ದು ಕೂಡ ನಾವು ಗಮನಿಸ್ತೇವೆ. ಇಲ್ಲೂ ಕೂಡ ಇನ್ನೊಂದು ಇಲ್ಲಿ ಸ್ವಾರಸ್ಯಕರವಾದ ವಿಚಾರ ಏನಂತ ಹೇಳಿದ್ರೆ, ಅಲ್ಲಿ ಯಾವುದಕ್ಕೆ ಮೌಲ್ಯಯುತವಾದ ಅವನ ವಸ್ತುಗಳಿತ್ತು ಅದನ್ನು ಯಾರು ಕೂಡ ನೀರಿಗೆ ಬಿಸಾಡುವುದಿಲ್ಲ. ಯಾವ್ದು ಬಿಸಾಡ್ಲಿಕ್ಕೆ ಇದು ನಾವು ಬಳಕೆಗೆ ಯಾವುದು ಸಾಧ್ಯ ಇಲ್ಲ ನೋಡಿ, ಅದನ್ನು ಹೋಗಿ ನೀರಿಗೆ ಬಿಸಾಡ. ಇವತ್ತು ನಾವು ಆರಾಧನೆ ಮಾಡುವ ದೇವರ ಫೋಟೋಗಳು ಅಷ್ಟೇ, ನಾವು ಅದೇನಾದ್ರೆ ಅದನ್ನ ಮನೆಯಲ್ಲಿ ನಮ್ಗೆ ಬೇಡ ಅಂತ ಆದಾಗ ಅದನ್ನು ನೀರಿಗೆ ಬಿಡಬೇಕು ಅಂತ ಹೇಳ್ತಾರೆ. ಯಾಕೆ ಬಿಡಬೇಕು, ಯಾವ ಕಾರಣಕ್ಕೆ ಬಿಡಬೇಕು ಅಂತ ಎಲ್ಲಿಯೂ ನಮಗೆ ಅದರ ಬಗ್ಗೆ ಇಷ್ಟರವರೆಗೆ ತಿಳುವಳಿಕೆ ಇಲ್ಲ. ಬಹುಶಃ ಅಂದರೆ ನಾವು ಇನ್ನೊಂದು ಗಮನಿಸ್ಕೊಳ್ಬೇಕು, ನಾವು ಅಂದರೆ ನಮ್ಮ ಸರ್ಕಾರದ ವತಿಯಿಂದ ಇರ್ಬೋದು ಅಥವಾ ನಮ್ಮ ಗ್ರಾಮೀಣ ಪರಿಸರದಲ್ಲಿ ಈ ಕಸಗಳನ್ನು ವಿಲೇವಾರಿ ಮಾಡಲಿಕ್ಕೆ ನಮಗೆ ಅನೇಕ ರೀತಿಯ ಅವಕಾಶಗಳನ್ನು ಸರ್ಕಾರವೇ ಒದಗಿಸಿಕೊಟ್ಟಿದೆ, ನಮ್ಗೆ ಗೊತ್ತಿದೆ. ಘನತ್ಯಾಜ್ಯ ಘಟಕಗಳನ್ನು ಮಾಡ್ತಾ ಇದೆ, ಅದರಲ್ಲಿ ಆ ಕಸಗಳನ್ನು ವಿಂಗಡಣೆ ಮಾಡಿಕೊಂಡು ಏನು ಮಾಡಬೇಕು, ಪಂಚಾಯತ್ ಲೆವೆಲಲ್ಲಿ ನಡೆಯುವಂತಹ ಏನು ಘಟಕಕ್ಕೆ ಕೊಡಬೇಕು ಅಂತ ಇದೆ. ಬಟ್ ನಾವೇನು ಮಾಡ್ತೇವೆ ಇವತ್ತು ಕೂಡ ಅದು ವಿಂಗಡಣೆ ಮಾಡುವುದಿಲ್ಲ, ಅಥವಾ ಅದು ಅದು ದೊಡ್ಡ ಕೆಲಸ ಅಂತ ಭಾವಿಸ್ಕೊಳ್ತೇವೆ. ಏನು ಹಸಿ ಕಸ ಒಣ ಕಸವನ್ನು ವಿಂಗಡಿಸಿಕೊಂಡು ಅವರಿಗೆ ಕೊಟ್ಟರೆ ಅವರು ಅದನ್ನು ಏನು ಮಾಡಬೇಕು, ಬೇಕಾದಾಗೆ ಹಸಿ ಕಸದಿಂದ ಗೊಬ್ಬರ ಮಾಡ್ತಾರೆ, ಅಥವಾ ಈ ಒಣ ತ್ಯಾಜ್ಯಗಳೇನಿವೆ ಅವುಗಳು ಕೂಡ ಕೆಲವು ರೀತಿಯಲ್ಲಿ ಉಪಯೋಗಕ್ಕೆ ಬೇಕು ಹಾಗೆ ಬಳಸ್ಕೊಳ್ಳುವಂಥದ್ದು ಪ್ರಕ್ರಿಯೆ ನಮ್ಮಲ್ಲಿ ಜಾರಿಯಲ್ಲಿವೆ. ಆದರೂ ಕೂಡ ನಾವು ಈ ಮನೋಭಾವದಿಂದ ಹೊರಬರಲಿಲ್ಲ. ಅದೇ ಆ ಹೇಳಿದ್ರಲ್ಲ ಈಗಾಗಲೇ ನಮ್ಮ ಈ ಕೆಲವೊಂದು ಪುರಾತನವಾಗಿ ಬಂದಿದೆ ಏನು ನಂಬಿಕೆಗಳಿದೆ ಅಲ್ಲ, ಅದನ್ನು ಸ್ವಲ್ಪ ನಾವು ಬದಲಾಯಿಸ್ಕೊಂಡ್ರೆ ಈ ನೀರಿನ ಮೂಲಗಳಿಗೇನು ಇಂಥ ತ್ಯಾಜ್ಯಗಳಂತಲೇ ಹೇಳ್ಬೋದು ಅದನ್ನು ಅಲ್ವಾ, ತ್ಯಾಜ್ಯಗಳನ್ನ ಏನು ಎಸಿತೇವೆ ಅವುಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಅಲ್ಲ ಇದು ಏನಿದೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಪೂರ್ವಜರು ಏನಿದ್ರು ಕೂಡ ಪ್ರಕೃತಿಗೆ ಹೊಂದಿಕೊಂಡು ಬದುಕಿದವರು, ಅವರೆಲ್ಲೂ ಕೂಡ ಪ್ರಕೃತಿಗೆ ಒಂದು ರೀತಿಯ ದಾಳಿಯನ್ನು ಮಾಡಲಿಲ್ಲ. ಆವಾಗಿನ ಒಂದು ಜನಸಂಖ್ಯೆ ಅಥವಾ ಜನದ ಪ್ರಮಾಣಕ್ಕೆ ಅವರು ಮತ್ತೆ ಇನ್ನೊಂದು ಗಮನಿಸಬೇಕು, ನಿಮಗೆ ನಾವು ಒಂದು ಸ್ವಲ್ಪ ಹಿಂದಿನ ಒಂದು ಜನಾಂಗಕ್ಕೆ ನಾವು ಹೋಲಿಕೆ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಪ್ರಕೃತಿಗೆ ವಿರೋಧವಾಗಿರ್ತಕ್ಕಂಥ ಅಥವಾ ಮಾಲಿನ್ಯವನ್ನು ಉಂಟು ಮಾಡುವಂಥ ಯಾವುದೇ ವಸ್ತುಗಳನ್ನು ಅವರು ಬಳಕೆನೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾವು ಒಂದು ರೀತಿಯಲ್ಲಿ ಪ್ರಕೃತಿ ಆರಾಧಕರು. ಹೌದು, ನಿಜವಾಗಿ ನೀವು ಒಂದು ಇದರಲ್ಲಿ ನೀವು ಗಮನಿಸಬೇಕು ಏನಂತ ಹೇಳಿದ್ರೆ, ಈಗ ನೀವು ಹೇಳಿದ ಹಾಗೆ ಒಂದು ಮನೆ ಹತ್ತಿರ ಬಾವಿ ಇದ್ರೆ ಬಾವಿಯನ್ನು ಒಂದು ರೀತಿ ದೇವರು ಎನ್ನುವ ರೀತಿಯಲ್ಲಿ ಅವರು ಅದನ್ನು ಆರಾಧನೆ ಮಾಡ್ತಾ ಇದ್ರು. ಒಂದು ಗಮನಿಸಿ, ಯಾಕೆ ಅಂತ ಹೇಳಿದ್ರೆ ಬಾವಿಗೆ ಮಡಿಮೈಲಿಗೆಯನ್ನ ಅವರು ಹೊಂದಿಸಿಕೊಂಡಿದ್ರು. ಒಂದು ಮಡಿ ಅಥವಾ ಮೈಲಿಗೆ ಆದವರು ಬಾವಿಯನ್ನು ಮುಟ್ಟುವಾಗಿಲ್ಲ ಅನ್ನೋದು ಅವರ ಕಲ್ಪನೆ ಇತ್ತು. ಅವಾಗ ನೋಡಿ, ಬಾವಿ ಅಥವಾ ಕೆರೆಗೆ ನಾವು ನೇರವಾಗಿ ಕೊಡವನ್ನು ಹಾಕಿ ನೀರು ತೆಗೆಯುವಾಗ ಆ ನೀರಿನ ಜೊತೆ ನಮ್ಮ ಪ್ರತಿಬಿಂಬ ಕಾಣ್ತಾ ಇತ್ತು. ಏನಂತ ಹೇಳಿದ್ರೆ ಅದು ನೀರು ಎಷ್ಟು ಪರಿಶುದ್ಧವಾಗಿದೆ ಅಂತೇಳಿ ನೋಡುವಂಥದ್ದು ಪ್ರತಿ ದಿನ ಪ್ರತಿ ಸಂದರ್ಭದಲ್ಲಿ ನಡೀತಾ ಇತ್ತು. ಆದರೆ ಇವತ್ತಿನ ಒಂದು ಆಧುನಿಕತೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಗುಂಡಿ ಅಥವಾ ಒಂದು ಬಟನ್ ಹೊತ್ತಿದ್ರು ಕೂಡ ಅಲ್ಲಿ ನೀರು ಬಂದು ಬೀಳುವಂಥದ್ದು, ಅದು ಅದು ಆ ನೀರು ಹೇಗಿದೆ ಯಾವ ರೀತಿ ಇದೆ ಅಂತೇಳಿ ನಾವು ನೋಡುದಿಲ್ಲ. ನೀರು ಬಂದು ಟ್ಯಾಂಕಿಗೆ ಸಿಂಕಿನ ಮೂಲಕ ನಮಗೆ ಟ್ಯಾಪಿನ ಮೂಲಕ ಬಂದ್ರೆ ಆಯ್ತು. ಅದು ಅಲ್ಲದೆ ಎಷ್ಟು ಮುಂದುವರಿದೆ ಅಂತ ಹೇಳಿದ್ರೆ ಮೊಬೈಲ್ ಅಪ್ಲಿಕೇಶನ್. ನೀವು ಹೇಳಿದ್ರಲ್ಲ ಈಗಾಗಲೇ ಅಂತ ನೀರು ಅಂದ್ರೆ ನಮ್ಗೆ ಒಬ್ಬ ಮನುಷ್ಯನಿಗೆ ಆ ಲವಣಯುಕ್ತ ನೀರು ಬೇಕು ಅಂತ ಹೇಳ್ತೇವೆ ನಾವು, ಅಂದರೆ ಖನಿಜಾಂಶಗಳು ಅದರಲ್ಲಿ ಇರಬೇಕು ಅಂತ. ಆದರೆ ನಾವು ಇವತ್ತು ಕುಡಿಯುವ ನೀರು ಎಷ್ಟು ಈ ಅಂಶಗಳಿದೆಯಾ ನನಗೆ ಗೊತ್ತಿಲ್ಲ. ಬಹುಶಃ ಅಂದರೆ ಏನಾಗಿದೆ, ನಾವು ಅದು ಟ್ಯಾಂಕ್ನಲ್ಲಿ ಸಂಗ್ರಹಿಸಿ ಇಡುತ್ತೇವೆ, ಅದರಲ್ಲಿ ಏನು ಪಾಚಿಗಳು ಇರ್ಬೋದು, ಈ ಕೆಲವೊಂದು ಜಲಚರಗಳು ಇದೆ, ಕ್ರಿಮಿಗಳು ಎಲ್ಲ ಬರ್ತವೆ. ಅಂಥ ನೀರನ್ನೇ ನಾವು ಏನು ಶುದ್ಧೀಕರಿಸ್ತೇವಾ ಇಲ್ವಾ, ಬಾಯ್ಲ್ಡ್ ಮಾಡ್ತೇವಾ ಇಲ್ವಾ, ಬಿಸಿ ಮಾಡ್ತೇವಾ ಇಲ್ವಾ, ಕುಡಿತೇವೆ,
ಅಂದರೆ ಅದರಿಂದಲೇ ನಮಗೆ ಒಂದು ರೀತಿಯ ಜೀವಕ್ಕೆ ಹಾನಿಕರವ ರೋಗಗಳು ಬರುವ ಸಾಧ್ಯತೆ ಕೂಡ ಇದೆ. ಅಂದರೆ ನಾವು ಈ ಬಾವಿಗಳು ಏನಿತ್ತು ಮೊದಲಿದ್ದು ಬಾವಿಗಳು ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ನಮ್ಮ ಜಲ ಮೂಲದ ಒಂದು ಪ್ರಮುಖ ಒಂದು ಏನು ಭಾಗ ಅಂತಲೇ ನಾವು ಪರಿಗಣಿಸ್ತಾ ಇದ್ದು ಪ್ರತಿ ಮನೆಯಲ್ಲಿ ಕೂಡ ಅದನ್ನು ನಾವು ಏನು ಅಂದರೆ ನಾವು ಏನು ಈ ನೆಲ ಇರ್ಬೋದು ಅಥವಾ ಜಲ ಇರ್ಬೋದು ಅಥವಾ ಈ ಪ್ರಕೃತಿ ಏನಿದೆ ಅದು ಅವೆಲ್ಲವನ್ನು ಆರಾಧಿಸುವಂಥ ಒಂದು ಮನೋಭಾವದಿಂದ ನಾವು ಇವತ್ತು ತುಂಬ ದೂರ ಬದಲಾಗಿ ಬಿಟ್ಟು ತುಂಬ ದೂರ ಸಾಗಿದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ಈ ಆಧುನಿಕ ಕಾಲಘಟ್ಟ ಏನಿದೆ ಮನುಷ್ಯನನ್ನು ತುಂಬ ಏನೋ ಪರಿವರ್ತನೆ ಮಾಡ್ತಾ ಇದೆ, ತುಂಬ ಬದಲಾಯಿಸಿಬಿಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಈಗ ಶಿವನಾಥ್ರೆ, ಈಗ ಏನಂತ ಹೇಳಿದರೆ ನಾವು ಒಂದು ಗಮನಿಸಬೇಕಾದಂಥ ಅಂಶ, ಈಗ ನಿಮಗೆ ಗೊತ್ತಿರ್ಬೋದು ನಾವೆಲ್ಲರೂ ಕೂಡ ಹಳ್ಳಿಯ ಕಡೆಯಿಂದ ಕೃಷಿಯ ಮೂಲದಿಂದ ಬಂದವರಾಗಿರೋದ್ರಿಂದ ಒಂದು 25-50 ವರ್ಷದ ಹಿಂದೆ ಒಂದು ಉಳುಮೆ ಮಾಡುವಾಗ ಅಥವಾ ಭತ್ತದ ಕೃಷಿ ಅಥವಾ ಯಾವುದೋ ಒಂದು ಕೃಷಿ ಚಟುವಟಿಕೆ ಮಾಡುವಾಗ ಕುಡಿಲಿಕ್ಕೋಸ್ಕರ ನೀರನ್ನು ಮನೆಯಿಂದ ತಗೊಂಡು ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ಅಲ್ಲೇ ಮೂಲಗಳು ಹೊರತೆಯಿಂದ ಅಥವಾ ಕೆರೆ ಅಲ್ಲಿ ಕೆರೆ ಕಟ್ಟೆಗಳಿತ್ತು, ಅಲ್ಲಿ ನೇರವಾಗಿ ತಲೆಗೆ ಹಾಕ್ಕೊಳ್ಳುವಂಥ ಏನು ನಾವು ತುಳುವಲ್ಲಿ ಮುಟ್ಟಾಲೆ ಅಂತ ಏನು ಕರಿತೀವಿ ಅದನ್ನು ಶುದ್ಧಗೊಳಿಸಿ ನೀರನ್ನು ಕುಡಿಯುವಂಥ ಪದ್ಧತಿ ಎಲ್ಲೂ ಕೂಡ ನೀರನ್ನು ಮನೆಯಿಂದ ತಗೊಂಡು ಹೋಗುವಂಥದ್ದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಗೆ ನಾವು ಕೃಷಿ ಚಟುವಟಿಕೆ ಎಲ್ಲಿ ಮುಟ್ಟಿದ್ದೇವೆ ಅಂತ ಹೇಳಿದರೆ ಅಲ್ಲಿ ಕೂಡ ನಾವು ಮನೆಯಲ್ಲಿ ಯಾವುದು ವಾಟರ್ ಪ್ಯೂರಿಫೈಯರಿಂದ ನೀರನ್ನು ಶುದ್ಧೀಕರಿಸಿಕೊಂಡು ತಗೊಂಡು ಹೋಗುವಂಥ ಪರಿಸ್ಥಿತಿಗೆ ಮುಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ ಕೃಷಿ ಪದ್ಧತಿಯಲ್ಲಿ ಕೂಡ ಅತ್ಯಂತ ಆಧುನಿಕತೆಯನ್ನು ನಾವು ಅಡಗಿಸಿಕೊಂಡಿದ್ದೇವೆ. ಒಂದು ಏನಂತ ಹೇಳಿದರೆ ವಿಪರೀತವಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿಕೊಂಡು ನೀರನ್ನು ನಾವು ಕಲುಷಿತ ಮಾಡಿದ್ದೇವೆ. ಅದರ ಜೊತೆ ಕೀಟನಾಶಕಗಳು, ಈ ಕೀಟನಾಶಕಗಳ ವಿಪರೀತ ಬಳಕೆಯಿಂದ ಕೂಡ ನೀರು ಅಲ್ಲಿ ಮಲಿನತೆ ಆಗಿದೆ. ಹಾಗಾಗಿ ಈ ಎಲ್ಲ ಚಟುವಟಿಕೆಗಳು ನೇರವಾಗಿ ನೀರನ್ನು ಕಲುಷಿತ ಕೊಡಲಿಕ್ಕೆ ನಾವು ಪಾಲನ್ನು ಕೊಡ್ತಾ ಇದ್ದೇವೆ. ಇನ್ನೊಂದು ಏನಂತ ಹೇಳಿದರೆ ನೀರಿನ ಕಲುಷಿತ ವಿಚಾರಕ್ಕೆ ನವೀನ್ ರೇ ಒಂದು ವಿಡಂಬನೆ ಏನಂತ ಹೇಳಿದರೆ ನಾವು ಕುಡಿಯುವ ನೀರು ಶುದ್ಧವಾದ ನೀರನ್ನು ನಾವು ಕುಡಿಲಿಕ್ಕೆ ಉಪಯೋಗಿಸ್ತೇವೆ, ಆದರೆ ನಾವು ಅಲ್ಲಿ ತಯಾರಿಸ್ತಿರುವಂಥ ಕೃಷಿ ಚಟುವಟಿಕೆ ಭತ್ತ ಇರ್ಬೋದು, ಭತ್ತಕ್ಕೆ ನಾವು ಅಷ್ಟೊಂದು ರಾಸಾಯನಿಕಗಳನ್ನು ಹಾಕಿಕೊಂಡು ನಾವು ಭತ್ತವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ನಾವು ಆ ನೀರಿನೊಟ್ಟೆ ಸೇವಿಸ್ತಿರೋದು ನನ್ನ ಒಂದು ಆರ್ಗ್ಯುಮೆಂಟ್ ಏನಂತ ಹೇಳಿ, ನೀವು ಶುದ್ಧ ಕುಡಿಯುವ ನೀರು ಅಂತ ಹೇಳಿದ್ರೆ ನಾವು ಶುದ್ಧ ಕುಡಿಯುವ ನೀರನ್ನೇ ಕುಡಿತೇವೆ ಅಂತ ಏನ್ ಗ್ಯಾರಂಟಿ? ಏನು ಗ್ಯಾರಂಟಿ? ಖಾಲಿ ಗ್ರಾಮೀಣ ಭಾಗದ ಉಲ್ಲೇಖ ಮಾಡ್ತೀರಾ ಅಥವಾ ನಗರ ಭಾಗದ ಉಲ್ಲೇಖ ಮಾಡಿದ್ದೀರಾ? ಅಲ್ಲ, ಶುದ್ಧ ಕುಡಿಯುವ ನೀರು ಅಂತ ಹೇಳಿದ್ರೆ ಈಗ ನೀವು ದೊಂಬೆಯವರೇ, ನೀವು ಹೇಳಿದಾಗೆ ಅದು ಒಂದು ಒಳ್ಳೆ ಜಿಜ್ಞಾಸೆ. ಯಾಕೆಂದ್ರೆ ಈ ಯಾರೋ ಏನು ಜಾಹೀರಾತುಗಳಲ್ಲಿ ಹೇಳಿರುವಂಥದ್ದು ಅಥವಾ ಯಾವುದೋ ಒಂದು ಪ್ಯಾನೆಲ್ನಲ್ಲಿ ಅವರು ಹೇಳಿರುವಂಥ ರೀತಿಯಲ್ಲಿ ಬಹುಶಃ ಅವರ ಒಂದು ಉತ್ಪನ್ನಕ್ಕೆ ಮಾರ್ಕೆಟಿಗೋಸ್ಕರ ಅವರು ಅದನ್ನು ಹೇಳಿರ್ಬೋದು, ಆದರೂ ನಾವು ಅದನ್ನು ನಂಬಿಕೊಂಡು ಅವರೇನು ಹೇಳ್ತಾ ಇದ್ದಾರೆ ಅದು ಸ್ಪಷ್ಟ ಅನ್ನೋ ರೀತಿಯಲ್ಲಿ, ಅದೇ ವೇದವಾಕ್ಯ ಅನ್ನೋ ರೀತಿಯಲ್ಲಿ ನಾವು ಶುದ್ಧ ನೀರು ಅಂತೇಳಿ ನಾವು ಬಳಸ್ತಾ ಇದ್ದೇವೆ. ಸತ್ಯ, ತಾವು ಹೇಳಿದ ಮಾತು ಕರೆಕ್ಟ್ ಅಲ್ಲ, ಆದರೆ ನಿಜವಾಗಿ ಶುದ್ಧ ನೀರು ಅನ್ನೋದು ಖನಿಜ ಲವಣಗಳನ್ನು ಒಳಗೊಂಡಂತ ನೈಸರ್ಗಿಕವಾಗಿ ಸಿಗುವಂತ ನೀರು. ಅಂದ್ರೆ ಒಬ್ಬ ವ್ಯಕ್ತಿಗೆ ಏನು ಲವಣ ಖನಿಜಾಂಶಗಳಿರೋ ನೀರು ಮಾತ್ರ ಆರೋಗ್ಯಕರ. ಅದೇ ಅದಕ್ಕೆ ಮಧ್ಯದ ತಮ್ಮ ಮಾತಿನ ಮಧ್ಯದಲ್ಲಿ ಈ ಬ್ಯಾಟ್ರಿಗೆ ಉಪಯೋಗಿಸ್ತೇವೆ ನಾವು ಶುದ್ಧ ಡಿಸ್ಟಿಲ್ಡ್ ವಾಟರ್ ಅಂತ ಹೇಳ್ತೇವೆ, ಅದನ್ನು ನಾವು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಕುಡಿದ್ರೆ ನಮ್ಮ ಜೀವಕೋಶ ಸತ್ತು ಹೋಗ್ತೇವೆ. ಯಾಕೆಂದ್ರೆ ಅದರಲ್ಲಿ ಜೀವಕೋಶ ನಮ್ಮ ಈ ಪಂಚಭೂತ ಅಂತೇಳಿ ಏನು ನಮ್ಮ ಏನು ಪ್ರಾಚೀನದಿಂದ ಹೇಳಿಕೊಂಡು ಬರ್ತಾ ಇದ್ದಾರೆ, ನಮ್ಮ ದೇಹ ರೂಪಿತವಾಗಿರುವಂಥದ್ದು ಪಂಚಭೂತಗಳಿಂದ ಅಂತ, ಅಂದರೆ 5 ಎಲಿಮೆಂಟ್ಸ್ ಅದೇ ಈಗ ಹೇಳುವಂಥ ಯಾವುದು ಕಾರ್ಬನ್ ನೈಟ್ರೋಜನ್ ಇವೆಲ್ಲ ಸೇರಿಕೊಂಡು ಆಗಿರುವಂಥದ್ದು. ಸೊ ಅವುಗಳಿಗೆ ಈ ನೀರು ಸೇರಬೇಕು. ನೀರು ಶುದ್ಧ ನೀರು ಸೇರಿದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ಆಗ್ತದೆ, ಸೊ ವಿಘಟನೆ ಉಂಟಾಗ್ತದೆ, ನಮ್ಮ ಜೀವಕೋಶ ಸತ್ತು ಹೋಗ್ಬೋದು. ಅದಕ್ಕೆ ನಾವು ಕುಡಿಯುವ ನೀರು ಶುದ್ಧ ಅಂತ ಹೇಳಿದ್ರೆ ಪರಿಶುದ್ಧ ಅಂತ ಹೇಳ್ಬೋದು, ಅನ್ನ ಶುದ್ಧ ಅಂತ ಆ ಶುದ್ಧತೆ ಅನ್ನುವಂತ ರೀತಿಯಲ್ಲಿ. ಹೌದೌದು, ನಿಜ. ಮತ್ತೆ ಕ್ಲೀನ್ ಅಂತ ಹೇಳ್ಬೋದು ಹೊರತು ಪ್ಯೂರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಡು ಭಾಷೆಯಲ್ಲಿ ಶುದ್ಧ ಕುಡಿಯುವ ನೀರು ಅಂತ ಏನಂತ ಹೇಳಿದ್ರೆ ಶುದ್ಧ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಬಣ್ಣ ಇರುವುದಿಲ್ಲ, ಮತ್ತೆ ರುಚಿ ಇರುವುದಿಲ್ಲ, ವಾಸನೆ ಇರುವುದಿಲ್ಲ. ಹಾಗಾಗಿ ಮೂರು ಯಾವುದಿಲ್ಲ, ಅದು ನಾವು ಒಂದು ಜನಸಾಮಾನ್ಯರ ಭಾಷೆಯಲ್ಲಿ ಶುದ್ಧ ಕುಡಿಯುವ ನೀರು ಅಂತ ಅಷ್ಟೇ ವಿಚಾರ. ಒಂದು ನೀವು ಹೇಳಿದಾಗೆ ಅದಕ್ಕೆ ಬಣ್ಣ ಇಲ್ಲ, ವಾಸನೆ ಇಲ್ಲ, ಮತ್ತು ರುಚಿ ಇಲ್ಲ, ಇಷ್ಟಿದ್ರೆ ಅದು ಶುದ್ಧ ಕುಡಿಯುವ ನೀರು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇದು ಇಷ್ಟು ವಿಚಾರಗಳ ಜೊತೆ ಕುಡಿಯುವ ನೀರು ಕಲುಷಿತ ಆಗಲಿಕ್ಕೆ ಒಂದು ಮುಖ್ಯವಾಗಿ ಎರಡು ಕಾರಣಗಳು. ಒಂದು ಏನಂತ ಹೇಳಿದರೆ ಒಂದು ನಾವು ಬಯಾಲಜಿಕಲ್ ಅಥವಾ ಜೈವಿಕ ಪ್ರಕ್ರಿಯೆಯಿಂದ ತ್ಯಾಜ್ಯಗಳನ್ನು, ಹೌದು, ಯಾವುದೇ ವಿಚಾರ ಆಗಿರ್ಬೋದು ಅದು ಒಂದು ಕಲುಷಿತ ಆಗಿರ್ಬೋದು. ಮತ್ತೊಂದು ರಾಸಾಯನಿಕ ವಾಗಿ ನೀರು ಕಲುಷಿತ ಆಗಿರುವಂಥದ್ದು, ಇದು ಮುಖ್ಯವಾಗಿ ಇದು. ಈಗ ಜೈವಿಕವಾಗಿ ಒಂದು ನೀರು ಕಲುಷಿತ ಆಗುವುದಾದರೆ ಅದಕ್ಕೆ ಒಂದಷ್ಟು ಬ್ಯಾಕ್ಟೀರಿಯಾಗಳು ಅದಕ್ಕೆಲ್ಲ ಕೂಡ ಕಾರಣ ಆಗ್ತದೆ. ನೀವು ಹೇಳಿದಾಗ ಅದು ನಾವೇನೋ ನೀರಿಗೆ ಹ್ಯಾಡ್ ಮಾಡುವಂಥ ಇದು ಬಿಸಾಡುವಂಥ ಕಸಗಳು ಅಥವಾ ಮೂಲಗಳು ಏನೇ ಆಗಿರ್ಬೋದು, ತ್ಯಾಜ್ಯಗಳಾಗಿರ್ಬೋದು ಏನೇ ಆಗಿರ್ಬೋದು, ಅದು ಒಂದು ಕಲುಷಿತ ಆಗಲಿಕ್ಕೆ ಕಾರಣ. ಅದರ ಜೊತೆ ನಾವು ಬಹಿರ್ದೆಸೆಯಿಂದ ಮಾಲ ತ್ಯಾಜ್ಯ ಏನಿದೆ ನೋಡಿ,
ಅಥವಾ ನಮ್ಮ ಮಲಮೂತ್ರಗಳೇನಿದೆ ಕೊಂಡು ಅದು ಕೂಡ ನೀರನ್ನು ಭಾಳ ಮುಖ್ಯವಾಗಿ ಕಲುಷಿತ ಮಾಡಲಿಕ್ಕೆ ಕಾರಣ. ಅದಕ್ಕೋಸ್ಕರ ನೋಡಿ ಸರ್ಕಾರ ಎಲ್ಲ ಕಡೆಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿಕೊಂಡು ಇದನ್ನು ತಡಿಲಿಕ್ಕೆ. ಹೌದು ನವೀನ್ ಅವರೇ, ನಾನು ನಿಮ್ಮ ಮಾತಿಗೆ ಆ್ಯಡ್ ಮಾಡ್ತೇನೆ. ಯಾಕಂತ ಹೇಳಿದರೆ ಕಲುಷಿತ ಎಲ್ಲಿ ಆಗ್ತದೆ ಅಂತ ಹೇಳಿದರೆ, ಬಹುಶಃ ನಾವೀಗ ಈ ಏನು ಪೈಪ್ನ ಮೂಲಕ ಕೂಡ ಏನು ನೀರು ಸರಬರಾಜು ಆಗ್ತದೆ, ಅಥವಾ ತುಂಬೆ ಡ್ಯಾಮ್ನಿಂದ ನಮಗೆ ಮಂಗಳೂರು ನಗರಕ್ಕೆ ಏನು ಸರಬರಾಜು ಆಗ್ತದೆ. ಅಂದರೆ ಇಲ್ಲಿ ನಾವು ಬಹುಶಃ ಅನೇಕ ವರ್ಷಗಳಿಂದ ಈ ಥರ ಪ್ರಕ್ರಿಯೆ ನಡೀತಾನೆ ಇದೆ. ಅಂದರೆ ಕೆಲವೊಮ್ಮೆ ಈ ಪೈಪ್ಗಳೇನಾಗ್ತವೆ ಹಾಳಾದಾಗ ಅಲ್ಲಿಯಿಂದ ನೀರು ಕೆಲವೊಮ್ಮೆ ಅಂದರೆ 24 ಗಂಟೆ ಆ ಪೈಪ್ನ ಒಳಗೆ ನೀರು ಇಲ್ಲದೇ ಇದ್ದಾಗ ಈ ತ್ಯಾಜ್ಯಗಳು ಆ ಪೈಪ್ನ ಒಳಗೆ ಬರ್ತವೆ. ಹೌದು, ಈಗ ಒಂದು ಚರಂಡಿ ಆ ರೀತಿ ಇದ್ರೆ ಅಲ್ಲಿ ನಿಮ್ಮ ಮೇನ್ ನಾವು ನೋಡ್ತೇವೆ. ಯಾಕಂದ್ರೆ ನಾವು ಗ್ರಾಮೀಣ ವಲಯದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತ್ಗಳ ಕುಡಿಯುವ ನೀರಿನ ಸರಬರಾಜು ಪೈಪ್ಗಳು ಸಾಧಾರಣವಾಗಿ ಫಂಡ್ ಇರುವಂತದ್ದಿರ್ಬೋದು ಅಥವಾ ತುರಾತುರಿಯಲ್ಲಿ ಅಥವಾ ಅರ್ಜೆಂಟ್ ಆಗಿ ಮಾಡಬೇಕು ಅಂತ ಒಂದು ಕಂಡೀಷನ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇರೋ ಚರಂಡಿಗಳ ಪಕ್ಕದಲ್ಲೇ ನಾವು ಹಾಕಿಬಿಡ್ತೇವೆ. ಅದು ರಸ್ತೆ ಬದಿ ಇರ್ಬೋದು ಅಥವಾ ಒಂದು ಈ ಪೈಪ್ ಕೇಬಲ್ ಹೋಗಿರುವಂಥ ಲೈನ್ ಇರ್ಬೋದು ಅಥವಾ ಗುಡ್ಡದಿಂದ ನೀರು ಇಳಿದು ಬರುವಂಥ ಸಾಧಾರಣ ಲೈನ್ ಇರ್ಬೋದು. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಮಾಡುವ ಸಂದರ್ಭಗಳಲ್ಲಿ ಶುದ್ಧವಾಗಿತ್ತು, ಇವತ್ತಿನ ಪರಿಸ್ಥಿತಿಯಲ್ಲಿ ಪಕ್ಕದಲ್ಲೆಲ್ಲ ಮನೆಗಳು ಬಂದಿರ್ತವೆ. ಆ ಸ್ನಾನದ ನೀರು, ಬಟ್ಟೆ ತೊಳೆದ ನೀರು, ಈ ಪಾತ್ರೆ ತೊಳೆದ ನೀರುಗಳು ಇರ್ತಾವಲ್ಲ, ಈ ಏನು ಗ್ರೇ ವಾಟರ್ ಅಂತ ನಾವು ಹೇಳ್ತೇವಲ್ಲ, ಈ ಗ್ರೇ ವಾಟರ್ ನಾವು ಬಿಡ್ತೇವೆ. ಅದು ಒಂದೊಂದು ಕಡೆಗಳಲ್ಲಿ ಹೊಂಡ ಸ್ವಲ್ಪ ಜಾಸ್ತಿ ಇರುವ ಕಡೆಗಳಲ್ಲಿ ಅದು ಶೇಖರಣೆ ಆಗಿರ್ತದೆ. ನೋಡಿ, ತಾವು ಹೇಳಿದಾಗ, ನಮ್ಮ ದುಂಬೈ ಅವರು ಹೇಳಿದಾಗೆ ಪೈಪ್ ಯಾವುದೋ ಒಂದು ವಿಚಾರಕ್ಕಾಗಿ ಡ್ಯಾಮೇಜ್ ಆಯಿತು. ಒಳಗಡೆ ನೀರು ಇರುವಷ್ಟು ಹೊತ್ತು ಅದರಲ್ಲಿ ಪ್ರೆಷರ್ ಇರ್ತದೆ, ಹೊರಗಡೆ ನೀರು ಒಳಗೆ ಹರಿಯುವಂಥ ಸಂಭವ ಕಡಿಮೆ. ಕೆಲವೊಮ್ಮೆ ತುಂಬ ದೊಡ್ಡ ತೂತಾಗಿದ್ದರೆ ಒಳಗೆ ಒಟ್ಟಿಗೆ ಸೇರುವಂಥ ಸಂಭವಗಳು ಇರ್ತದೆ, ಈ ಕಂದು ಅಥವಾ ಗ್ರೇ ವಾಟರ್ ಅಂತ ಇರ್ತವೆ. ಆದರೆ ಅವರು ಹೇಳಿದಾಗೆ ನೀರು ಅಂದರೆ ನಾವು 24 ಗಂಟೆ ಸಪ್ಲೈ ಮಾಡ್ತಾ ಇಲ್ಲ, ನಮಗೆ ದಿನದಲ್ಲಿ 2 ಗಂಟೆ 3 ಗಂಟೆ ಒಂದು ಲೈನಲ್ಲಿ ನೀರು ಕೊಡ್ತೇವೆ. ಆ ಕೊಡುವ ಸಂದರ್ಭಗಳಲ್ಲಿ ತೊಂದರೆ ಇಲ್ಲ, ಉಳಿದ ಸಂದರ್ಭಗಳು ಅದರ ಒಳಗೆ ಸ್ಟಾಕ್ ಆಗಿ ಹೋದರೆ ಯಾರಿಗೂ ಗೊತ್ತಾಗುದಿಲ್ಲ. ಯಾಕಂದ್ರೆ ಭೂಮಿ ಅಡಿಭಾಗದಲ್ಲಿ ಅದನ್ನೇ ನಾವು ಕುಡಿಬೇಕು, ಅದನ್ನೇ ಕುಡಿಯುವಂತ ಪರಿಸ್ಥಿತಿ. ಅದಕ್ಕೋಸ್ಕರ ಇವತ್ತು ಅದನ್ನು ತುಂಬ ಜಾಗೃತವಾಗಿ ಮಾಡಬೇಕು. ಅಂದರೆ ಮೊದಲಿದ್ದಂಥ ಲೈನ್ಗಳನ್ನು ಪರಿಸರದಲ್ಲಿ ಕೊಳಚೆ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕಾಗ್ತದೆ. ಮನೆಗಳದ್ದು ಕೊಳಚೆ ನೀರಿರ್ಬೋದು, ಪೇಟೆಯದ್ದಿರ್ಬೋದು, ಏನಂತ ಯಾವ ರೀತಿಯಲ್ಲೂ ಕೊಳಚೆ ನೀರುಗಳು ಸಂಗ್ರಹ ಆಗುವ ಸಂಭವ ಇರುತ್ತೆ. ಮುಖ್ಯವಾಗಿ ಈ ಮೀನು ಮಾರುಕಟ್ಟೆ ಮತ್ತು ಮಾಂಸ ಮಾರುಕಟ್ಟೆ ಇದೆಲ್ಲ, ಮಾರುಕಟ್ಟೆ ತೊಳೆದ ನೀರುಗಳಿರ್ತವೆ ಅಥವಾ ಈ ಹೋಟೆಲ್ಗಳ ತ್ಯಾಜ್ಯಗಳಿರ್ತವೆ ನೋಡಿ. ಅಲ್ಲಿ ಇದು ಮಾಂಸಾಹಾರಿ ಹೋಟೆಲ್ಗಳಲ್ಲಿ ಉಳಿದ ತ್ಯಾಜ್ಯವನ್ನು ಅವರು ತೊಳೆದು ಒಂದು ಸೈಡಿಗೆ ಬಿಡ್ತಾರೆ ಅಲ್ಲ, ಅವರು ಅವರ ಪರಿಸರವನ್ನು ಅವರ ಆಹಾರವನ್ನು ಶುದ್ಧವಾಗಿ ನೋಡಿಕೊಳ್ಳುತ್ತಾರೆ ನಾವು ಅಂದ್ಕೊಳ್ಬೇಕು. ಆದರೆ ಹೊರಗಡೆ ಬಿಟ್ಟಂಥ ನೀರು ನಮ್ಮ ಪೈಪ್ ಲೈನಿಗೆ ಸೇರಿದ್ರೆ ಇಡೀ ಗ್ರಾಮದ ಜನರಿಗೆ ಅದು ತಲುಪುವ ಸಾಧ್ಯತೆ ಇರ್ತದೆ. ದೊಡ್ಡ ಅದೊಂದು ಸಾಂಕ್ರಾಮಿಕ ಕಾಯಿಲೆಗೆ ಕಾರಣ ಆಗುವಂತ ಸಂಭವ ನಿಜವಾಗಿ. ಅದರ ಜೊತೆಗೆ ಅಲ್ಲಿ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಇಂಗು ಗುಂಡಿ ಅಥವಾ ರಚಿಸಿಕೊಂಡು ಅದಕ್ಕೆ ನೇರವಾಗಿ ಬಿಡಬೇಕಾಗ್ತದೆ. ನವೀನ್, ಇವತ್ತು ನರೇಗಾ ಯೋಜನೆಯಡಿಯಲ್ಲಿ ಪ್ರತಿ ಮನೆಗೆ ಇಂಗು ಗುಂಡಿಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನರೇಗಾ ಯೋಜನೆಯನ್ನು ಅಳವಡಿಸುವಲ್ಲಿ ನಾವು ಎಷ್ಟೇ ಅವರಿಗೆ ಮಾಹಿತಿಯನ್ನು ನೀಡಿದ್ರು, ನನಗೆ ತೋಟ ಉಂಟು, ನನಗೆ ಗದ್ದೆ ಉಂಟು, ನನಗೆ ತೆಂಗಿನ ಹೊಂಡ ಉಂಟು, ನನಗೆ ಇದು ಉಂಟು, ಈ ಮಾಸ್ ಆಗಿ ಜನರು ಅದರ ಬಗ್ಗೆ ಆಸಕ್ತಿ ತೋರಿಸ್ತಲ್ಲ. ಕಾರಣ ಇಷ್ಟೇ, ಅವೇರ್ನೆಸ್ ಇಲ್ಲದಲ್ಲ, ವಿಷಯ ತಿಳಿದಿದೆ ಬಟ್ ಬೇಕಾ ಅನ್ನುವಂಥ ಆ ಮನಸ್ಸಿನೊಳಗಿಂದ ಮೂಡಬೇಕು. ಯಾವಾಗ ಅನಿವಾರ್ಯತೆ ಅಂತ ಬರಬೇಕು ಆವಾಗ ಬರ್ತದೆ, ಬಟ್ ಇವತ್ತು ಅನಿವಾರ್ಯ ಅಲ್ಲ ಅಲ್ಲ, ಹಾಗಾಗಿ ಜನರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಕೆಲವು ಪಂಚಾಯತ್ಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ಇವತ್ತು ಪ್ರತಿ ಮನೆಯಲ್ಲಿ ಇಂಗು ಗುಂಡಿಗಳು, ಇಂಗು ಗುಂಡಿ ಈಗ ಹೇಗೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯಗಳನ್ನು 2 ಗುಂಡಿಗಳ ಶೌಚಾಲಯಗಳಾಗಿ ಮಾಡ್ತಾ ಇದ್ದೇವೆ, ಅದೇ ರೀತಿ ಈ ವೇಸ್ಟ್ ನೀರು ಇರ್ತಾವಲ್ಲ ನಮ್ಮ ಉಳಿದ ಏನು ಕೈ ತೊಳೆದ ಪಾತ್ರೆ ತೊಳೆದ ಬಟ್ಟೆ ತೊಳೆದ ನೀರುಗಳಿರ್ತವೆ, ಆ ನೀರುಗಳ ನೀರನ್ನು ಒಂದು ಕಡೆ ಸಂಗ್ರಹ ಮಾಡಿ ಭೂಮಿಗೆ ಇಂಗುವಂತೆ ಮಾಡುವಂಥ ಹೊಂಡಗಳು, ನಾವು ಅದನ್ನು ಹೀರುಗುಂಡಿ ಅಂತಲೂ ಹೇಳ್ಬೋದು. ಹೀರುಗುಂಡಿ ಗುಂಡಿ ಅಂದರೆ ನೀರು ಮಳೆಗಾಲದಲ್ಲಿ ಇದು ಮಾಡ್ತಾವಲ್ಲ, ಅದನ್ನು ಇಂಗು ಗುಂಡಿ ಅಂತ ಅಲ್ವಾ. ಅದಕ್ಕೆ ತಂತ್ರಜ್ಞಾನದಲ್ಲಿ ಕೆಲವೊಂದು ವ್ಯತ್ಯಾಸಗಳು ಹೌದು. ಆ ಒಂದು ಪ್ರದೇಶಕ್ಕೆ ಭೌಗೋಳಿಕವಾಗಿ ಹೇಗೆ ಬೇಕು, ನಮಗೆ ಇಲ್ಲಿ ಭೌಗೋಳಿಕವಾಗಿ ಸಮಸ್ಯೆ ಇದೆ. ಒಂದು ನಮ್ಮಲ್ಲಿ ಮುರಕಲ್ಲು ಜಾಸ್ತಿ ಇದೆ, ನಾವು ಲ್ಯಾಟರೈಟ್ ಸಾಯಿಲ್ ಅಂತ ಹೇಳ್ತೇವೆ, ಅದರಲ್ಲಿ ಇಂಗುವುದಿಲ್ಲ ಅಥವಾ ತಾವೇನು ಹೀರಿಕೊಳ್ಳುವ ಅದರ ಗುಣ ಅದಕ್ಕೆ ಕಡಿಮೆ. ಸೊ ಅಲ್ಲಿ ನೀವು ಒಂದು 8 ಅಡಿ 4 ಅಡಿ ಇದು ಮಾಡಿದ್ರೆ ಒಂದು ವರ್ಷದಲ್ಲಿ ಅದು ಫುಲ್ ಆಗಿ ಓವರ್ಫ್ಲೋ ಆಗುವ ಸಾಧ್ಯತೆ ಇರುತ್ತೆ. ಸಣ್ಣ ಒಂದು 5 ಸೆಂಟ್ಸ್ ಮನೆ ಇರುವಂಥವನಿಗೆ ಅದನ್ನು ಮಾಡಿಕೊಳ್ಳಿಕ್ಕೆ ಅವ ಅದಕ್ಕೆ ಮುಂದೆ ಬರುವುದಿಲ್ಲ. ಯಾಕೆಂದರೆ ನಾವು ಇನ್ನೊಂದು ಕಡೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಇರ್ತೇವೆ, ನೀರನ್ನು ಎಲ್ಲೂ ನಿಲ್ಲುವಂತೆ ಮಾಡಬೇಡಿ ಅಂತ ಹೇಳ್ತೇವೆ. ಒಂದು ಕಡೆಯಲ್ಲಿ ನೀವು ನೀರನ್ನು ಹರಿಯಬಿಡಿಬಾರ್ದು ಅಂತ ಹೇಳ್ತೇವೆ. ಇವರು ಹೊಂಡ ಮಾಡ್ಕೊಂಡು ಅದರಲ್ಲಿ ಶೇಖರಿಸಿ ಇಟ್ಟುಕೊಂಡು ಅದರಿಂದ ಸೊಳ್ಳೆ ಆಗುವಂತಹ ಕಷ್ಟ ಯಾಕೆ ನನಗೆ ಬೇಕು ಅಂತೇಳಿ ಅದರ ಬದಲು ರಸ್ತೆಗೆ ಬಿಟ್ಟು ಬಿಡುವ ಅಂತೇಳಿ ಬಿಡ್ತಾ ಇದ್ದಾರೆ. ಬಿಡ್ತಾ ಒಂದೊಂದು ಅಭ್ಯಾಸ ಇದೆ ಜನ, ಬದಲಾಯಿತು, ಬದಲಾವಣೆಗಳು ಆಗ್ತಾ ಇದೆ. ಆದರೆ
ಅದೇ ಸ್ವಲ್ಪ ತಡವಾಗಿ ಜನರ ಮನೋಭಾವ ಬದಲಾವಣೆ, ಜನರ ಮನೋಭಾವನೆ ನಿರಂತರವಾಗಿ ನಾವು ಅವರಿಗೆ ಮಾಹಿತಿಗಳನ್ನು ಕೊಟ್ಟಾಗ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ನೋಡಿ, ಈ ಶೌಚಾಲಯಗಳು ಈಗ 100% ನಾವು ಕಟ್ಟಲಿಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ಅದು ಏನಂದ್ರೆ ಒಂದು ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಮುಗಿಸಿದ್ದಲ್ಲ. ನಮ್ಮ ಜನರು ನಿಜವಾಗಿ ಬೇರೆ ಜಿಲ್ಲೆಗಳಿಗೆ ನೀವು ಹೋಲಿಕೆ ಮಾಡೋದಾದ್ರೆ ನಮ್ಮ ಜಿಲ್ಲೆಯ ಜನರು ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಸಪೋರ್ಟ್ ಮಾಡಿದವರೆ ಖಂಡಿತವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಬಹುದು. ಅದೇ ಮನೋಭಾವ ಬದಲಾವಣೆ ಅಂದರೆ ಒಬ್ಬ ವ್ಯಕ್ತಿಯಿಂದ ಆದರೆ ಸಾಕಾಗುವುದಿಲ್ಲ, ಬಹುಶಃ ಅಂದರೆ ಒಂದು ಸಮೂಹದಲ್ಲಿ ಆದರೆ ಎಲ್ಲರೂ ಆ ಥರ ಮಾಡುವ ಅಂತ ಮುಂದೆ ಬರ್ತಾರೆ ಅಂತ. ಅಂದರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮನೋಭಾವ ಏನಿರ್ತದೆ ಅಥವಾ ಸ್ವಲ್ಪ ಸಾಮಾನ್ಯವಾಗಿ ನಾವೇನು ಅಂದ್ಕೊಂಡಿದ್ದೇವೆ ಅಲ್ಲ, ಎಲ್ಲರೂ ಈ ಶೈಕ್ಷಣಿಕವಾಗಿ ಏನು ಶಿಕ್ಷಣ ಪಡೆದವರು, ಹಾಗಾಗಿ ಅವರು ಅದನ್ನು ಎಲ್ಲ ಪರಾಮರ್ಶೆ ಮಾಡಿಕೊಂಡು ಅನುಷ್ಠಾನಕ್ಕೆ ಮುಂದಾಗ್ತಾರೆ. ನಿಮ್ಮ ಮಾತಿನ ಅಡ್ಡಿಗೆ ನಮ್ಮಲ್ಲಿ ಒಂದು ಪರಿಸ್ಥಿತಿ ಇದೆ ಏನು ಅಂತ ಹೇಳಿದ್ರೆ, ಯಾರಾದರೂ ಬಂದು ಮಾಡಬೇಕು, ನಾನಾಗಿ ಅದನ್ನ ಪ್ರಾರಂಭಿಸುವಂತ ಅಭ್ಯಾಸ ಇಲ್ಲ. ಇವತ್ತು ಹಾಗೆ ಯಾರಾದ್ರೂ ಒಬ್ರು ಬಂದು ಮುಂದೆ ನಿಂತು ಮಾಡ್ಲಿ, ನಾವು ಸಪೋರ್ಟ್ ಮಾಡ್ತೇವೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಗಮನಿಸ್ತಾ ಇರೋದು ಅದನ್ನೇ. ಸರ್, ನೀವು ಹೇಳ್ತೀರಿ ಸರ್, ಯಾರು ಮಾಡ್ತಾರೆ ಇವತ್ತು ತನ್ನ ವೈಯಕ್ತಿಕ ಆರೋಗ್ಯವನ್ನ ಬಿಟ್ಟು ಉಳಿದೆಲ್ಲ ವಿಚಾರಕ್ಕೂ ಸರ್ಕಾರವನ್ನು ನೋಡುವಂತ ಹೊರಗಡೆಯಿಂದ? ನಾನು ಯಾಕೆ ಅಂತ ಹೇಳಿದ್ರೆ, ಒಂದು ಹೊಸ ಯಾವುದೋ ಒಂದು ವಿಷಯವನ್ನ ಅಳವಡಿಸುವಾಗ ಒಬ್ಬ ವ್ಯಕ್ತಿ ಮಾಡಿದ್ರೆ ಏನೋ ಸಮಸ್ಯೆ ಆಗ್ತದ ಅನ್ನುವಂಥ ಮನೋಭಾವ ಇದೆ. ಅಂದರೆ ತುಂಬ ಜನ ಅದಕ್ಕೆ ಒಟ್ಟಿಗೆ ಏನು ಆದರೆ ಆಗಲಿ ಆ ಥರ ಒಂದು ಮನೋಭಾವ ಇದ್ದಾಗ ಎಲ್ಲರೂ ಸಿದ್ಧರಾಗ್ತಾರೆ ಅಂತ ನಾನು ಹೇಳುವಂಥ. ಒಂದು ಏನಂತ ಹೇಳಿದ್ರೆ, ಈಗ ನೀವು ಇಬ್ಬರು ವಿಚಾರಗಳನ್ನು ಹೇಳಿದ ರೀತಿಯಲ್ಲಿ, ಒಂದೇನಂದರೆ ನಾವು ಉಪಯೋಗಿಸಿದಂಥ ಏನು ತ್ಯಾಜ್ಯ ನೀರುಗಳಿದೆ ನೇರವಾಗಿ ಏನು ನೀರಿನ ಮೂಲಗಳು, ಶುದ್ಧ ಕುಡಿಯುವ ನೀರಿನ ಮೂಲಗಳಿಗೆ ಸೇರದ ರೀತಿಯಲ್ಲಿ ಅದನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಇಂಗಿಸಬೇಕು. ಇನ್ನೊಂದು ಏನಂತ ಹೇಳಿದರೆ, ನಾನು ಆವಾಗಲೇ ಹೇಳಿದಾಗೆ ರಾಸಾಯನಿಕವಾಗಿ ಕೂಡ ನೀರು ಕಲುಷಿತವಾಗಿರ್ತವೆ ಅಂಥದ್ದು. ಈಗ ನೀವು ಬೇರೆ ಜಿಲ್ಲೆಗಳಲ್ಲೆಲ್ಲ ಕೇಳಿರ್ಬೋದು, ಈ ಕೋಲಾರದಂಥ ಪ್ರದೇಶದಲ್ಲಿ ನಿಮಗೆ ಒಂದು ರೀತಿ ಗಡಸು ನೀರು ಅಥವಾ ಉತ್ತರ ಕರ್ನಾಟಕದ ಭಾಗದಲ್ಲಿ ಗಡಸು ನೀರು ನೇರವಾಗಿ ಅದನ್ನು ನಮಗೆ ಕುಡಿಯಲಿಕ್ಕೆ ಆಗೋದಿಲ್ಲ. ಕುಡಿದ್ರೂ ಕೂಡ ಅದು ನಮಗೆ ಈ ಪ್ರಾಣಿಗಳು ಸತ್ತಂಥ ಉದಾಹರಣೆ ಇದೆ ಅದರಲ್ಲಿ ನೀರುಗಳನ್ನು. ಹೌದು, ಹಾಗಾಗಿ ಅದು ಕೂಡ ಒಂದು ಕಾರಣ ಆಗ್ತದೆ. ಒಂದೇನಂತ ಹೇಳಿದರೆ, ನಾನು ಆವಾಗಲೇ ಹೇಳಿದ ರೀತಿಯಲ್ಲಿ ನಾವು ಅತಿಯಾಗಿ ರಾಸಾಯನಿಕಗಳನ್ನು ಬಳಸಿದರೂ ಕೂಡ, ಈಗ ನೋಡಿ ನಾವೀಗ ಒಂದು ಮನೆಯಲ್ಲಿ ಬಳಕೆ, ಈಗ ಮುಂಚೆ ಒಂದು ಮನೆಯಲ್ಲಿ ಸ್ನಾನ ಮಾಡಲಿಕ್ಕೆ ಒಂದು ಸೋಪು, ಒಂದೇ ಸೋಪ್ ಇತ್ತು ಎಲ್ಲರಿಗೂ ಕೂಡ, ಹೌದಲ್ವಾ? ಇವತ್ತು ಒಬ್ಬ ವ್ಯಕ್ತಿಗೆ ಒಂದು ಸೋಪ್ ಇದ್ರೆ ಅದ್ರ ಜೊತೆ ಒಂದು ಫೇಸ್ ವಾಶ್ ಬರುತ್ತೆ, ಇನ್ನೊಂದು ಬಾಡಿ ವಾಶ್ ಬರುತ್ತೆ, ಶ್ಯಾಂಪು ತಲೆಗೊಂದು ಶ್ಯಾಂಪು, ಈ ರೀತಿಯ ಅನೇಕ ರೀತಿಯ ಈ ರಾಸಾಯನಿಕ ಮಾರ್ಜಕಗಳನ್ನು ನಾವು ಬಳಸ್ತಾ ಇದ್ದೇವೆ. ನೀವು ಒಂದು ಗಮನಿಸಿ, ಈ ರೀತಿ ಒಂದು ಬಳಸಿದಂಥ ಒಂದು ನೀರಿನ ಹರಿವಲ್ಲಿ ಒಂದು ಎರೆಹುಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಹೋಗಿ ಇವತ್ತು ನಾವು ನೀರಿನ ಮೂಲಗಳಿಗೆ ಸೇರ್ತಾ ಇದೆ. ಅದು ಕೃಷಿಯ ರಾಸಾಯನಿಕ ಆಗಿರ್ಬೋದು ಅಥವಾ ರಸಗೊಬ್ಬರದ ರಾಸಾಯನಿಕ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಬಣ್ಣಗಳಾಗಿರ್ಬೋದು. ನೀವು ಹೇಳಿದ ರೀತಿಯಲ್ಲಿ ಒಂದಷ್ಟು ಕಾರ್ಖಾನೆಗಳು ಬಳಕೆ ಮಾಡುವಂಥ ಬಣ್ಣಗಳಿರು, ಇದೆಲ್ಲವೂ ಕೂಡ ನೀರಿಗೆ ರಾಸಾಯನಿಕಗಳು ಸೇರಲಿಕ್ಕೆ ಒಂದು ಕಾರಣ. ಹಾಗಾಗಿ ಇದು ಇವತ್ತಲ್ಲದಿದ್ದರೂ ಇನ್ನೊಂದಷ್ಟು ವರ್ಷಗಳು ಕಳೆದ ನಂತರ ಇಲ್ಲಿ ನಾವು ಒಂದು ರೀತಿಯ ಸಮಸ್ಯೆಗೆ ಈಡಾಗ್ತದೆ. ಈಗ ಮುಖ್ಯವಾಗಿ ಇಷ್ಟೆಲ್ಲ ವಿಚಾರಗಳು ಕಾರಣಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಒಬ್ಬ ಜನಸಾಮಾನ್ಯನಾಗಿ, ಒಬ್ಬ ಒಂದು ಗ್ರಾಮದ ಒಂದು ಪ್ರಜೆಯಾಗಿ ಅಥವಾ ಒಂದು ರಾಷ್ಟ್ರದ ಪ್ರಜೆಯಾಗಿ ಅವನು ಯಾವ ರೀತಿಯ ಜವಾಬ್ದಾರಿಗಳನ್ನು ವಹಿಸಬೇಕು ಎನ್ನುವಂಥ ರೀತಿಯಲ್ಲಿ, ವಿಶ್ವನಾಥ್ರೆ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಒಬ್ಬ ಜನಸಾಮಾನ್ಯನಾಗಿ ಶುದ್ಧ ಕುಡಿಯುವ ನೀರನ್ನು ಯಾವ ರೀತಿ ಅವನ ಜವಾಬ್ದಾರಿಗಳೇನು, ಆ ಶುದ್ಧ ಕುಡಿಯುವ ನೀರನ್ನು ಕಾಪಾಡುವಲ್ಲಿ ಅವನ ಜವಾಬ್ದಾರಿಗಳು? ಕುಡಿಯುವ ನೀರು ಇವತ್ತು ನಮಗೆ ಇದೆ, ನಮ್ಮ ಹಿರಿಯರು ಬಹಳ ತಾವು ಹೇಳಿದಾಗೆ ಏನು ನದಿಗಳಿಂದ ಅಥವಾ ತೊರೆಗಳಿಂದ ಅಥವಾ ಬಾವಿಯಿಂದ ನೇರವಾಗಿ ಅವರ ಕೈಯಲ್ಲಿದ್ದಂಥ ವಸ್ತುವಿನಲ್ಲಿ ತೆಗೆದು ಬೊಗಸೆಗಳಲ್ಲಿ ಕುಡಿದುಕೊಂಡಂಥ ಪರಿಸ್ಥಿತಿ ಅದು ನಮ್ಮ ಜನಾಂಗಕ್ಕಾಗೂ ಅದು ಬಿಟ್ಟು ಹೋಗಿದೆ. ಇವತ್ತು ನಾವು ಶುದ್ಧ ಕುಡಿಯುವ ನೀರು ಉಪಯೋಗಿಸ್ತಿದ್ದೇವೆ, ಮುಂದಿನ ದಿನ ಹೇಗಿರ್ಬೋದು? ಯಾಕೆಂದರೆ ಅವರ ಕಾಲದಿಂದ ಇವತ್ತಿನವರೆಗೆ ಗ್ರ್ಯಾಜುವೇ ಸ್ಲೋ ಆಗಿ ನಿಧಾನವಾಗಿ ನಾವು ಆಧುನಿಕತೆಗೆ ಒಪ್ಪಿಕೊಂಡು ರಾಸಾಯನಿಕಗಳನ್ನು ಬಳಸಲಿಕ್ಕೆ ಪ್ರಾರಂಭಿಸಿದ್ವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಂದಕ್ಕೂ ನಾವು ರಾಸಾಯನಿಕಗಳನ್ನು ಬಳಸ್ತಾ ಇದ್ದೇವೆ. ಸೊ ಅಂಥ ಸಂದರ್ಭದಲ್ಲಿ ಮುಂದಿನ ದಿನ ಜನಾಂಗಕ್ಕೆ ನಾವು ಶುದ್ಧ ನೀರನ್ನು ಕೊಡಲಿಕ್ಕೆ ಸಾಧ್ಯವೋ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಹೌದು, ಇವತ್ತು ಶುದ್ಧ ಕುಡಿಯೋ ನೀರು ಅಂತ ಹೇಳಿದ್ರೆ ಬಾಟ್ಲಿ 1 ಲೀಟರ್ ಅಥವಾ 2 ಲೀಟರ್ಗೆ ನಾವು 20 ರೂಪಾಯಿ 50 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೇವಲ್ಲ, ಅದು ಮಾತ್ರ ಶುದ್ಧ ನೀರು ಎನ್ನುವಂಥ ಇಲ್ಲ ಅಂತ ಹೇಳಿದ್ರೆ, ಎಲ್ಲೋ 1% ಭೂ ಜಲಭಾಗದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಹಳ್ಳಿಯ ಮೂಲೆಗಳಲ್ಲಿ ಮಾತ್ರ ನಮಗೆ ಶುದ್ಧ ನೀರು ಸಿಗುವಂತ ಪರಿಸ್ಥಿತಿ. ತಮಗೆ ಗೊತ್ತಿರ್ಬೋದು ಬಾವಿಯ ನೀರು ಸಿಹಿ ಇರ್ತದೆ, ಈ ಬಾಟಲ್ ನೀರು ಸಿಹಿ ಇಲ್ಲ ನೋಡಿ. ಆ ಶುದ್ಧತೆ ಅನ್ನೋದು ನಾವು ಹೇಳುವಂತ ಏನು ಶಬ್ದಾರ್ಥದ ಶುದ್ಧತೆ ಅಲ್ಲ, ಅದು ನಿಜ.
ಅದೊಂದು ನಿರ್ಮಲವಾದಂಥ ನೀರನ್ನು ನಾವು ಕುಡಿಯುವಂಥದ್ದು ಬಹಳ ಅದೇ ಅದು ಶುದ್ಧ ಅನ್ನೋದಕ್ಕಿಂತಲೂ ನಿರ್ಮಲ ಅಂತಲೇ ಹೇಳೋದು ಬಹಳ ಸೂಕ್ತ ಅಂತ ಅನಿಸ್ತದೆ. ಈಗ ತಾವು ಹೇಳಿದ ವಿಷಯಕ್ಕೆ ನವೀನ್ರೆ, ಮನುಷ್ಯ ನಾನು ತಾನು ಒಬ್ಬ ಪ್ರಜೆಯಾಗಿದ್ದುಕೊಂಡು ದೇಶವನ್ನು ನೋಡಿಕೊಂಡು ಭವಿಷ್ಯವನ್ನು ನೋಡಿಕೊಳ್ಳುವ ಸಂದರ್ಭಗಳಲ್ಲಿ ಬಹಳ ಸರಳ ರೀತಿಯಲ್ಲಿ ನಾವು ಅದನ್ನು ಕಾಪಾಡಿಕೊಂಡು ಬರುವ ಜವಾಬ್ದಾರಿ ತುಂಬ ಮಾತ್ರವಿರ್ಬೋದು. ಎರಡು ವಿಚಾರ, ಒಂದು ಭೂಮಿಯ ಅಡಿಯಲ್ಲಿ ಇವಾಗ ಇರುವಂತಹ ಶುದ್ಧ ನೀರೇನಿದೆ, ನಾವು ಶುದ್ಧ ಜಲ ಅಂತ ಹೇಳ್ತೇವಲ್ಲ ಅಂತರ್ಜಲ, ಅದನ್ನು ಕಾಪಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ಅವನು ಹಮ್ಮಿಕೊಳ್ಬೇಕಾಗುತ್ತೆ. ಎರಡನೆಯದು ಆ ಕಾಪಾಡಿಕೊಂಡು ಬರ್ತಾ ಇರುವಂತಹ ಅಂತರ್ಜಲವನ್ನು ಪರಿಶುದ್ಧವಾಗಿ ಅದು ಮಲಿನವಾಗದಂತೆ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಎರಡು ಕೆಲಸಗಳನ್ನು ಮಾಡುವಂಥ ಜವಾಬ್ದಾರಿ ಮಾತ್ರ ಜವಾಬ್ದಾರಿ ಅದು. ಅದು ಮಾಡದಿದ್ದರೆ ಮುಂದಿನ ಜನಾಂಗಕ್ಕೆ, ಯಾಕೆಂದರೆ ನಮ್ಮದೇ ಒಂದು 20 ವರ್ಷದ ನಂತರ ನಾವು ಕುಡಿಯುವ ನೀರು ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಖಂಡಿತ ಜೀವ ನಾವು ಏನೋ ಒಂದು ಒಂದು ರೀತಿಯಲ್ಲಿ ಜೀವನ ನಡೆಸುವಂಥ ಪರಿಸ್ಥಿತಿ ಬರ್ಬೋದು, ಭಾಳ ಕಷ್ಟಕರ. ಸೊ ನಮಗೆ ಅಂದರೆ ನಮ್ಮ ಮುಂದಿನ ಜನಾಂಗಕ್ಕಲ್ಲ, ನಮ್ಮ ಜನಾಂಗದಲ್ಲೇ ನಾವು ನೋಡುವಂಥ ಪರಿಸ್ಥಿತಿ ಬರ್ಬೋದು. ಸೊ ಹಾಗಾಗಿ ಎರಡು ವಿಚಾರಗಳು, ಒಂದು ನೀರನ್ನು ಇಂಗಿಸಬೇಕು, ಮಳೆಯ ನೀರು ಬರ್ತಾ ಉಂಟು ಶುದ್ಧ ನೀರದು, ಆ ಮಳೆಯ ನೀರನ್ನು ಭೂಮಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇಂಗುವಂತೆ. ಯಾಕೆಂದರೆ ಇವತ್ತು ನೋಡಿ ಗದ್ದೆಗಳಿಲ್ಲ, ಗದ್ದೆಗಳೆಲ್ಲ ಮಣ್ಣು ಮುಚ್ಚಿ ಕಾಂಕ್ರೀಟ್ಗಳಾಗಿವೆ, ರಸ್ತೆಗಳು ನೋಡಿ ರಸ್ತೆಗಳಲ್ಲಿ ನೀರು ನಿಲ್ತಾ ಇತ್ತು. ಹಿಂದಿನ ಕಾಲದಲ್ಲಿ ನಾವೆಲ್ಲ ಅಂದರೆ ನಾನು ಶಾಲೆಗೆ ಹೋಗ್ತಂಥ ಸಂದರ್ಭಗಳಲ್ಲಿ ನಾವೆಲ್ಲ ಅದರ ಮೂಲಕವೇ ಹೋದವರು. ಇವತ್ತು ವಾಹನ ಇದೆ, ನಡ್ಕೊಂಡು ಹೋಗುವವರು ಕಡಿಮೆ, ಆದರೂ ರಸ್ತೆಗಳಲ್ಲಿ ಹೊಂಡ ಕಂಡಾಗ ನಮಗೆ ಅನಿಸ್ತದೆ ಇದು ಕಾಂಕ್ರೀಟ್ ಆಗಿದ್ರೆ ಒಳ್ಳೇದಿತ್ತು ಅಂತ. ನಿಜ, ನಮಗೆ ಅಭಿವೃದ್ಧಿ ಬೇಕು. ಈ ಅಭಿವೃದ್ಧಿ ಹೆಸರಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಭೂಮಿಯ ಅಡಿಗೆ ನೀರು ಹೋಗೋದಾಗೆ ಒಂದು ಪೇವ್ಮೆಂಟ್ ಅನ್ನು ಕವರ್ ಅನ್ನು ಮಾಡ್ತಾ ಇದ್ದೇವೆ, ನಾವು ಅದಕ್ಕೆ ಒಂದು ಟಾರ್ಪಲಿನ ಹಾಕಿದಾಗೆ ಅಭಿವೃದ್ಧಿ ಅವನತಿಯನ್ನ ನಾವು ಒಂದು ಅಭಿವೃದ್ಧಿ ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ನಾವು ಹೋಗ್ತಾ ಇರೋದು ಅವನತಿಯ. ನಿಜವಾಗಿ ಗಾದೆ ಕೂಡ ಇದೆ ಅದಕ್ಕೆ ಪೂರಕವಾಗಿ, ಅಂದ್ರೆ ನಾವು ತುಳುವಲ್ಲಿ ಒಂದು ಗಾದೆ ಇದೆ, ಕೊಂಬು ಉದ್ದೋಡು ಬಕ್ಕ ಕಡ್ಲೆಲ್ಲ ತಿನ್ನೋಡು ಅಂತ. ಒಟ್ಟಿಗೆ ಅದು ಆಗುದಿಲ್ಲ, ಅಂದ್ರೆ ಇದು ಪ್ರಕ್ರಿಯೆ. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಏನಿದೆ ಅದನ್ನ ನಾವು ಅಂದ್ರೆ ಹೇಗೆ ಬೇಕು ಆ ತರ ಅಳವಡಿಸಿಕೊಂಡ್ರೆ ಮಾತ್ರ ಅದು ಏನು ಅಭಿವೃದ್ಧಿಗೆ ಸಾಧ್ಯ ಆಗ್ತದೆ. ಅದಕ್ಕೆ ಪೂರಕವಾಗಿ ಈಗ ನೀವು ಹೇಳಿದ ರೀತಿಯಲ್ಲಿ ನಾವು ಎಲ್ಲ ಒಂದು ಪುಸ್ತಕದ ಪಾಠದ ಎಡೆಯಲ್ಲಿ ನಾವು ಜಲಮೂಲಗಳು ಯಾವ ರೀತಿ ಹಾಳಾಗ್ತಾ ಇದ್ದಾವೆ ಅಂತ ಕೇಳುವಾಗ ಅಲ್ಲಿ ಹಿಂದೆ ಓದಿದ ನೆನಪು, ಪ್ರಾಣಿಗಳನ್ನು ಸಾಕು ಪ್ರಾಣಿಗಳನ್ನು ನದಿಗಳಲ್ಲಿ ತೊಳೆಯುವುದು ಅಥವಾ ತೋಡುಗಳಲ್ಲಿ ತೊಳೆಯುವುದು ಅಂತೇಳಿ ಎಲ್ಲ ಇತ್ತು. ಆದರೆ ಇವತ್ತು ಎಲ್ಲೂ ಕೂಡ ನಮ್ಮಲ್ಲಿ ಜಾನುವಾರುಗಳ ಸಂಖ್ಯೆಯೇ ಕಡಿಮೆ ಆಗಿದೆ. ಯಾರು ಕೂಡ ಹೋಗಿ ನದಿಗಳನ್ನು ಅಲ್ಲಿ ಅಥವಾ ತೊರೆಗಳನ್ನು ಹೋಗಿ ಪ್ರಾಣಿಗಳನ್ನು ತೊಳೆದು ಹಾಳು ಮಾಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೀವು ಗಮನಿಸೋದಾದರೆ ಮೀನುಗಾರಿಕೆ ಒಂದು ಮಳೆಗಾಲದಲ್ಲಿ ಮೀನುಗಾರಿಕೆ ಎಲ್ಲ ಮಾಡುವಂಥದ್ದು ಮೀನು ಹಿಡಿಯುವಂಥದ್ದು ಇತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥದ್ದೇ. ಆದರೆ ಆ ವಿಧಾನಗಳು ಬೇರೆ ಇತ್ತು. ಇವತ್ತು ಎಲ್ಲಿ ಮುಟ್ಟಿದ್ದೇವೆ ಅಂತ ಹೇಳಿದರೆ ನೀರಿಗೆ ಎಲ್ಲ ಒಂದು ಕಟ್ಟೆ ಅಣೆಕಟ್ಟು ಕಟ್ಟಿದ್ರೆ ಈ ಕಡೆಯಿಂದ ಅದಕ್ಕೆ ಯಾವುದೋ ಒಂದು ರಾಸಾಯನಿಕವನ್ನು ಸುರಿದು ಬಿಡೋದು, ಎಲ್ಲ ಮೀನುಗಳು ಸತ್ತು ಮೇಲೆ ತೇಲ್ತವೆ ಅದನ್ನು ತಗೊಂಡೋಗಿ ಉಪಯೋಗ ಮಾಡುವಂಥದ್ದು. ಅದಲ್ಲದೆ ಡೈನಾಮೈಟ್ಗಳನ್ನು ಕೂಡ ಸಿಡಿಸುವಂಥ ಪರಿಸ್ಥಿತಿ ಇವತ್ತಿದೆ. ಅಂದರೆ ಎಲ್ಲವೂ ಕೂಡ ತುಂಬ ವೆರಿ ಫಾಸ್ಟಾಗಿ ನಮಗೆ ಸಿಗಬೇಕು. ಯಾವುದೇ ಅಲ್ಲಿ ಹೋಗಿ ಅವನು ಗಾಳ ಹಾಕುವುದು ಅಥವಾ ಬಲೆ ಇಡಲಿಕ್ಕೆ ಅವನಿಗೆ ಪುರುಸೊತ್ತಿಲ್ಲ. ನಿಸರ್ಗದ ಜೊತೆ ಅದೊಂದು ಎಂಜಾಯ್ಮೆಂಟ್ ಇವತ್ತು ಜನರಲ್ಲಿ ಇಲ್ಲ. ಏನೇ ಇದ್ರೂ ತಕ್ಷಣ ಸಿಗಬೇಕು, ತಕ್ಷಣ ಮುಗಿಬೇಕು ಅಷ್ಟೇ. ನಾವು ಈಗ ಏನು ಪ್ರವಾಸೋದ್ಯಮ ಅಂತ ಹೇಳ್ತೇವೆ, ಪ್ರವಾಸೋದ್ಯಮದಲ್ಲೂ ಅದನ್ನೇ ಮಾಡ್ತಾ ಇರೋದು ನಾವು. ನಮಗೆ ಅಲ್ಲಿ ಹೋದ ಎಲ್ಲವೂ ಒಂದೇ ಕಡೆ ಸಿಗಬೇಕು, ನಾವು ಅದನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಅಲ್ಲಿ ಇದೆಯಾ ಇಲ್ಲಿ ಇದೆ ನಮಗೆ ಅಷ್ಟು ತಾಳ್ಮೆ ಇಲ್ಲ. ವಾಹನ ಹೋಗಬೇಕು ಅಲ್ಲಿ, ನಮಗೆ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ರೆಸ್ಟ್ ರೂಮ್ಗಳೇ ಇರಬೇಕು. ನೈಸರ್ಗಿಕ ನಿಸರ್ಗದಲ್ಲಿ ನಾವು ಮಲಗಲಿಕ್ಕೆ ತಯಾರಿಲ್ಲ ಅಂತ ಪರಿಸ್ಥಿತಿ ಆಗಿದೆ ಇವತ್ತು. ಹಾಗಾಗಿ ಅಲ್ಲ ನಾವು ನಿಸರ್ಗದ ಜೊತೆ ಏನು ಚಲ್ಲಾಟ ಆಡ್ತಾ ಇದ್ದೇವೆ ಇವತ್ತು. ಅದರಿಂದ ನೋಡಿ ಭೂಕುಸಿತ ಎಲ್ಲ ಆಗ್ತಾ ಇರುವಂತದ್ದು ಅದೇ ಒಂದು ಕಾರಣ ಅಂತ. ಹೌದು, ನದಿ ಮೂಲಗಳು ಅಥವಾ ಸೆಲೆಗಳು ಏನು ಅದನ್ನು ನಾವು ಅಡ್ಡವಾಗಿ ಮನುಷ್ಯ ಏನು ಕಟ್ಟಡಗಳನ್ನು ಕಟ್ತಾನೆ ಇವತ್ತು. ಅದರಿಂದ ಕೂಡ ಇವತ್ತು ಬಹುಶಃ ನಮ್ಮಲ್ಲಿ ಅನೇಕ ಕುಸಿತಗಳಾಗಿವೆ, ಭೂಕುಸಿತಗಳು. ಮಧ್ಯದಲ್ಲಿ ಈಗ ನಾವೇನು ಹೇಳ್ತಾ ಇದ್ದೇವೆ, ನೀರಿನ ಇಂಗು ಗುಂಡಿಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಒಂದರ್ಥದಲ್ಲಿ ಸರಿ, ಆದರೆ ಇನ್ನೊಂದು ಕಡೆಯಲ್ಲಿ ಯಾರೋ ಒಬ್ಬರು ನಮಗೆ ನಮ್ಮ ಭೂವಿಜ್ಞಾನಿಯೊಬ್ಬರು ಹೇಳಿದಂಥ ನೆನಪು ನನಗೆ, ಈ ಗುಡ್ಡದ ತುದಿಗಳಲ್ಲಿ ನಾವು ನೀರನ್ನು ನಿಲ್ಲಿಸಲಿಕ್ಕೆ ನೋಡಬಾರ್ದು ಅಂತ. ನಿಲ್ಲಿಸಿದರೆ ಈ ಗುಡ್ಡದ ಮಧ್ಯದಲ್ಲಿ ಬರುವಂಥ ಅದಕ್ಕೊಂದು ಸೆಲೆಗಳಿರ್ತವೆ, ಆ ಸೆಲೆಗಳ ಮೂಲಕ ಅದು ವಾಟರ್ ಟೇಬಲನ್ನು ಸೇರುವಂಥದ್ದು. ಅದು ಫುಲ್ ಓವರ್ಫ್ಲೋ ಆಗಿ ಏನಾಗ್ತದೆ ಅಂತಂದರೆ ಭೂಮಿ ಒಂದು ಥರ ಸ್ಪಾಂಜ್ ರೀತಿಯಲ್ಲಿ ಆಗ್ತದಂತೆ, ಕುಸಿತ ಭೂಕುಸಿತಗಳಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಅವರೊಬ್ಬರು ಹೇಳಿದ ನೆನಪು ನನಗೆ, ಈ 2 ವರ್ಷಗಳ ಹಿಂದೆ ಮಡಿಕೇರಿಯಲ್ಲಿ ಆದ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಮತ್ತು ಇನ್ನೊಂದು ಅದಕ್ಕೆ ಒಂದು ಪೂರಕವಾಗಿ ನೀವು ವಿಶ್ವನಾಥ್ ಹೇಳಿದ ರೀತಿಯಲ್ಲಿ ನಮಗೆ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಒಂದೇ ಕಡೆ ಸಿಗಬೇಕು ಅಂದರೆ ಈ ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ನಮ್ಮಲ್ಲಿ ಏನಿದೆ ನೋಡಿ, ಅದೇ ರೀತಿ ಎಲ್ಲವೂ ಕೂಡ ನೀವು ಹೇಳಿದ ಹಾಗೆ ಎಲ್ಲವೂ ಕೂಡ ಒಂದೇ ಕಡೆ ಸಿಗಬೇಕು ಮತ್ತು ಬೇಗನೆ ಸಿಗಬೇಕು ಈಗಲೇ ಸಿಗಬೇಕು ಅನ್ನೋಂಥದ್ದು ಮನೆ ಭಾವನೆ ಕೂಡ ಖಂಡಿತವಾಗಿ ಕಾರಣ ಆಗ್ತದೆ. ತಿಳ್ಕೊಳ್ಬೇಕಾದೇನೆಂದರೆ ನಿಸರ್ಗದೊಂದಿಗೆ ನಾವು ನಮ್ಮ ಏನು ಅರ್ಧ ಜ್ಞಾನ, ನಿಜಕ್ಕೂ ಇವತ್ತು ಯಾವುದೇ ಜ್ಞಾನವನ್ನು ನಾವು ಪೂರ್ತಿಯಾಗಿ ತಿಳ್ಕೊಂಡಿಲ್ಲ.
ಈಗ ಆನೆಯನ್ನು ಕುರುಡರು ಮುಟ್ಟಿದಾಗೆ ನಾವು ಮುಟ್ಟಿದಷ್ಟು ಜಾಗ ಮಾತ್ರ ನಮಗೆ ಜ್ಞಾನ ಇರೋದು, ಅದು ನನಗೆ ಪರ್ಫೆಕ್ಟ್ ಇರ್ಬೋದು, ಆ ಜ್ಞಾನ ನನಗೆ ಸರಿ ಇದೆ, ಆದರೆ ವಿಶ್ವವೇ ಅಷ್ಟು ಅಂತ ಹೇಳುವಷ್ಟು ನಮಗೆ ಸಾಮರ್ಥ್ಯ ಇಲ್ಲ. ಸೊ ನಾವು ತಿಳ್ಕೊಂಡಿದ್ದಿಷ್ಟು ಒಂದಿಷ್ಟೇ ಇರುತ್ತೆ, ಆ ಒಂದಿಷ್ಟನ್ನು ನಾವು ನೈಸರ್ಗದ ಕಾನೂನನ್ನು ಮುರಿಲಿಕ್ಕೆ ಪ್ರಯತ್ನಿಸಬಾರ್ದು. ನಿಸರ್ಗದಲ್ಲಿ ಏನು ನೈಸರ್ಗಿಕವಾಗಿರುವಂಥ ಕಾನೂನಿದೆ, ನಾವೇನು ಹೇಳ್ತೇವೆ ಭಗವಂತ ಕೊಡ್ತಾನೆ ಭಗವಂತ ಮಾಡಿದ್ದಾನೆ, ಆ ಭಗವಂತನ ಮೇಲೆ ಭಕ್ತಿ ಇಟ್ಟುಕೊಂಡು ಅಥವಾ ಭಗವಂತ ಅನ್ನುವಂಥ ಪ್ರಿನ್ಸಿಪಲ್ ಮೇಲೆ ಒಂದು ನಾವೊಂದು ರೆಸ್ಪೆಕ್ಟ್ ಕೊಟ್ಟುಕೊಂಡು ನಾವು ನಮ್ಮ ಯೋಜನೆಗಳನ್ನು ರೂಪಿಸಿಕೊಂಡು ಮುಂದಿನ ದಿನಗಳಲ್ಲಿ ನೋಡಿ ತಾವು ಈಗ ನವೀನ್ರು ಹೇಳಿದಾಗೆ ಅಥವಾ ದೊಂಬೆಯವರು ಮಾತಾಡಿದಾಗೆ, ದೊಂಬೆಯವರು ಬಹಳಷ್ಟು ವಿಚಾರಗಳನ್ನು ಯಾಕೆಂದರೆ ಹಿಂದಿನಿಂದ ನಡೆದುಕೊಂಡು ಬಂದಂಥ ಪರಿಸ್ಥಿತಿಗಳ ಬಗ್ಗೆ ಮಾತಾಡಿದರು. ಈಗ ತಾವು ಇವತ್ತಿನ ನವೀನ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ. ಇದು ವಿಚಾರ ಇಷ್ಟೇ, ನಾವು ತಿಳ್ಕೊಳ್ಬೇಕು, ಎಚ್ಚೆತ್ತುಕೊಳ್ಬೇಕು. ಇವತ್ತು ಎಚ್ಚೆತ್ತುಕೊಳ್ಬೇಕಾದ ಪರಿಸ್ಥಿತಿ ಇದೆ. ಎಚ್ಚೆತ್ತುಕೊಂಡು ನೋಡಿ, ಆ ನೀರನ್ನು ಇಂಗಿಸುವಂಥದ್ದು ಇರ್ಬೋದು, ನೀರನ್ನು ಮಿತವಾಗಿ ಬಳಸುವಂಥದ್ದು. ಸ್ನಾನ ಮಾಡಲಿಕ್ಕೆ 5 ಲೀಟ್ರ್ ಅಂತ ಹೇಳಿದ್ರೆ ನಾವು 20-25 ಲೀಟ್ರ್ ಶವರಲ್ಲಿ ಸ್ನಾನ ಮಾಡೋದು ನಾವು, ಅದು ಅದರಷ್ಟಕ್ಕೆ ಹರಿತಾ ಇರ್ತದೆ. ಸೊ ಆ ರೀತಿಯಲ್ಲಿ ದುರುಪಯೋಗವನ್ನು ಕಡಿಮೆ ಮಾಡಿಕೊಂಡು ಮಿತವಾಗಿ ಬಳಸಿಕೊಂಡು ಇರುವ ನೀರನ್ನು ಶುದ್ಧವಾಗಿ ಉಳಿಯುವಂತೆ, ನಮ್ಮ ತ್ಯಾಜ್ಯ ನೀರನ್ನು ಅದಕ್ಕೆ ಬೇಡಕ್ಕಾದಂಥ ವ್ಯವಸ್ಥೆ. ಯಾಕಂದರೆ ಇವತ್ತು ವೈಜ್ಞಾನಿಕವಾಗಿ ತುಂಬ ದಾರಿಗಳಿದ್ದಾವೆ. ಒಬ್ಬ 5 ಸೆನ್ಸ್ನವನ ಮನೆಯ ಅಂಗಳದಲ್ಲಿ ಜಾಗ ಇಲ್ಲ ಅಂದರೆ 10-20 ಮನೆಗಳು ಸೇರಿಕೊಂಡು ಒಂದು ಕಡೆ ಒಂದು ಇಂಗು ಗುಂಡಿಗಳನ್ನು ಮಾಡ್ಬೋದು, ಅಥವಾ ಮುಂದಕ್ಕೆ ಸ್ವಲ್ಪ ನಾವು ಇನ್ವೆಸ್ಟ್ ಮಾಡ್ಕೊಂಡು ನಾವೊಂದು ಸ್ವಲ್ಪ ಹಣವನ್ನು ಬಳಸಿಕೊಂಡು ಶುದ್ಧೀಕರಣ, ನೀರನ್ನು ಶುದ್ಧ ಮಾಡಿ ಅದನ್ನು ಮರುಬಳಕೆ ತೋಟಗಳಿಗೆ ಅಥವಾ ಬೇರೆ ಅದಕ್ಕೆ ಮರುಬಳಕೆ ವ್ಯವಸ್ಥೆ. ಇನ್ನೊಂದು ನಾನು ನಿಮ್ಮ ಮಾತಿಗೆ ಆಡ್ ಮಾಡ್ತೇನೆ, ಮಂಗಳೂರಲ್ಲಿ ಬಹುಶಃ ಸುಮಾರು 7 ಕೆರೆಗಳಿದೆ ಅಂತ ನಾನು ಕೇಳಿದ್ದೇನೆ. ಅದು ಇವತ್ತು ಏನಾಗಿದೆ ಅಂತ ಅದರ ಪರಿಸ್ಥಿತಿ, ಎಲ್ಲವುಗಳು ಕೂಡ ಅದಕ್ಕೆ ತ್ಯಾಜ್ಯವನ್ನು ಎಸೆಯುತ್ತಾರೆ, ಅದನ್ನು ಸಂರಕ್ಷಿಸುವಂಥ ಪ್ರಕ್ರಿಯೆಗಳು ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರದಿಂದ ಕೆಲವು ಯೋಜನೆಗಳು ರೂಪಿತಗೊಂಡಿವೆ. ಅದು ಏನಾಗಿದೆ ಅಂತ ಹೇಳಿದರೆ ಅದನ್ನು ಇನ್ನಷ್ಟು ಚೆನ್ನಾಗಿ ನಿರ್ವಹಿಸುವಂಥ ಪ್ರಕ್ರಿಯೆಗಳು ಇನ್ನಷ್ಟು ಆದರೆ ಈ ಕೆರೆಗಳು ಕೂಡ ಒಂದು ನೀರಿನ ಅತ್ಯಂತ ಒಂದು ಪ್ರಮುಖ ಮೂಲ ಅಂತ ನಾವು ಅಂದ್ಕೊಂಡಿದ್ದೇವೆ. ನೀವು ಹೇಳಿದ್ರೆ ಸರಿ, ಆದರೆ ಒಂದು ವಿಚಾರ, ನಮ್ಮ ಮನುಷ್ಯನಲ್ಲಿರುವಂಥ ಒಂದು ಸಹಜ ಇನ್ಸ್ಟಿಂಕ್ಟ್ ಏನಂದರೆ ಬೆತ್ತ ಹಿಡಿದು ಸರಿ ಮಾಡಬೇಕು. ದಂಡನೆ ಇಲ್ಲದೆ ಯಾರೂ ಮಾಡುವುದಿಲ್ಲ, ಅದೊಂದು ಸಮಸ್ಯೆ ಆಗಿದೆ. ಒಂದು ಇನ್ನೊಂದು ಕಡೆ ಇನ್ನೊಂದು ಪ್ರಶ್ನೆ ಇದೆ ಅಂತ ಹೇಳಿದ್ರೆ, ಈಗ ನಾವು ಮಿಲಿಟರಿ ವೆಹಿಕಲನ್ನು ಕರ್ಕೊಂಬಂದು ಗನ್ ಒಬ್ಬನ ಮಂಡೆಗೆ ಹಿಡಿದುಕೊಂಡು ನೀನು ಇದನ್ನು ಮಾಡು ಅಂತ ಹೇಳಿದ್ರು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಲ್ಲಿ ಬರಬೇಕು ಅಂತ ನಾವು ತಿಳ್ಕೊಳ್ಬೇಕು. ಗ್ರಾಮೀಣ ಪ್ರದೇಶ ಇರ್ಬೋದು, ಪಟ್ಟಣ ಪ್ರದೇಶ ಇರ್ಬೋದು, ನಾವು ತಿಳ್ಕೊಳ್ಬೇಕು ಫಸ್ಟ್. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರನ್ನು ಒಟ್ಟಿಗೆ ತಗೊಂಡು ಹೋಗುವುದು ಅಂತದ್ದು ಬಹಳ ಸವಾಲಿನ ಅಂಶ. ಆದರೆ ಅಲ್ಲಿ ಎಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ನಾವು ವಿಚಾರಧಾರೆಗಳನ್ನು ಅವರ ಮುಂದೆ ಹಿಡಿದಾಗ ಅವರು ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿ ಬರಬೇಕು ಅವರಿಗೆ. ಇಲ್ಲಿ ನಮಗೆ ಬಂದಿರುವಂಥದ್ದು ಏನು ಮನಸ್ಥಿತಿ ಅಂದರೆ ಅದು ಅವರಿಗಲ್ವಾ. ನಾವು ಒಂದು ನಮ್ಮ ಗುರುಗಳು ಹೇಳ್ತಾ ಇದ್ರು, ಎಮ್ಮೆಗೆ ಪೆಟ್ಟು ಬೀಳುವಾಗ ಬದುಕಿದ್ರೆ ಸಾಕು ಅನ್ನುವಂಥ ಮನೋಭಾವ. ಅದೇ ಎಮ್ಮೆಗೆ ಪೆಟ್ಟು ಬೀಳುವಾಗ ಫಸ್ಟ್ ಪೆಟ್ಟು ಬಿದ್ದಾಗ ಅದು ಹೇಳ್ತಾರೆ, ಎಲ್ಲೋ ಎಮ್ಮೆಗೆ ಪೆಟ್ಟು ಕೊಡ್ತಾ ಇದ್ದಾರೆ ಅಂತ ಈ ಎಮ್ಮೆ ಭಾವಿಸ್ತಾರಂತೆ. ಎರಡನೇ ಪೆಟ್ಟು ಬಿದ್ದಾಗ ನನ್ನ ಪಕ್ಕದ ಎಮ್ಮೆಗೆ ಇರಬೇಕು ಅಂತ, ಮೂರನೇ ಪೆಟ್ಟು ಬಿದ್ದಾಗ ನನಗೆ ಇರಬೇಕು ಅಂತ, ನಾಲ್ಕನೇ ಪೆಟ್ಟು ಬಿದ್ದಾಗ ಗೊತ್ತಾಗ್ತದೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಪೆಟ್ಟು ಬಿದ್ದು ಬಿದ್ದು ಗಾಯ ಆಗಿರ್ತದೆ. ಇವತ್ತು ಪರಿಸ್ಥಿತಿ ಅದೇ ಆಗಿದೆ. ಎಲ್ಲೋ ನೀರಿನ ಸಮಸ್ಯೆಗಳಾಗಿವೆ, ಮಾಲಿನ್ಯ ಆಗಿದೆ, ಜನರು ಸತ್ತಿದ್ದಾರೆ, ಪ್ರಾಣಿಗಳು ಸತ್ತಿದ್ದಾವೆ, ಇವುಗಳನ್ನು ನಾವು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಓದ್ತೇವೆ. ಎಲ್ಲೋ ಕೊಳಚೆ ಆಗಿದೆ, ಅಲ್ಲಿ ರೋಗ ರುಜಿನಗಳು ಬಂದಿವೆ, ಜನರಿಗೆ ತುಂಬ ಕಷ್ಟಗಳಾಗಿವೆ, ಅದನ್ನು ನೋಡ್ತೇವೆ ನಾವು. ಆದರೆ ನಾವು ನಮ್ಮ ಪರಿಸರವನ್ನು ಅಲ್ಲಿ ಆಗಿದೆ ಅಂತ ತಕ್ಷಣ ಎಚ್ಚೆತ್ತುಕೊಂಡು ಮಾಡಿದರೆ ನಮಗೆ ಈ ಡೆಂಗ್ಯೂಗಳಿರ್ಬೋದು. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಾಗ ಹೊರಗಡೆಯಿಂದ ಆಫೀಷಿಯಲ್ಸ್ ಯಾರಾದರೂ ಟ್ರಾನ್ಸ್ಫರ್ ಅಥವಾ ವಿಸಿಟಿಂಗ್ ಬರ್ತಾರೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬರಲಿಕ್ಕೆ ತಯಾರೇ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವುದಾದ್ರೂ ಒಂದು ಈ ಕಾಯಿಲೆಗಳು ಬರ್ತವೆ. ಹಾಗಾಗಿ ಇದು ಇದನ್ನು ನಾವು ಎಚ್ಚೆತ್ತುಕೊಳ್ಬೇಕು. ನಮ್ಮದು ಬುದ್ಧಿವಂತರ ಜಿಲ್ಲೆ, ಒಳ್ಳೆಯ ಜಿಲ್ಲೆ, ಒಳ್ಳೆಯ ಹೆಸರಿದೆ ನಮಗೆ. ನಾವು ಸ್ವಚ್ಛತೆಯಲ್ಲಿ ಸಹ ನಾವು ಒಮ್ಮೆ ಎಚ್ಚೆತ್ತುಕೊಂಡ್ರೆ ಏನಿಲ್ಲ, ಎಲ್ಲರೂ ನೋಡಿ ಹನಿಗೂಡಿದ್ರೆ ಅಲ್ಲ ಅಂತ ಪ್ರತಿಯೊಬ್ಬರು ಸಣ್ಣ ಪುಟ್ಟ ಪ್ರಯತ್ನ, ವಾರಕ್ಕೆ 1/2 ಗಂಟೆ, ವಾರಕ್ಕೆ ಒಂದು ದಿನಕ್ಕೊಂದು 10 ನಿಮಿಷಗಳಷ್ಟು ಕೆಲಸ ಮಾಡಿದರೆ ತ್ಯಾಜ್ಯ ವಿಲೇವಾರಿಯ ವ್ಯವಸ್ಥೆ ಇರ್ಬೋದು, ದ್ರವ ತ್ಯಾಜ್ಯದ ವ್ಯವಸ್ಥೆಗಳಿರ್ಬೋದು, ಕುಡಿಯುವ ನೀರಿನ ಶುದ್ಧತೆ ಬಗ್ಗೆ ಇರ್ಬೋದು, ಬಹಳಷ್ಟು ಚೆನ್ನಾಗಿ ನಾವು ಎಲ್ಲರಿಗಿಂತ ಉತ್ತಮ ರೀತಿಯಲ್ಲಿ ಮಾದರಿಯಾಗಬಲ್ಲಂಥ ಸಾಮರ್ಥ್ಯ ನಮ್ಮಲ್ಲಿದೆ. ಮನೋಸ್ಥಿತಿಯೊಂದು ಬದಲಾಗಬೇಕು. ಹೌದು, ಅದೇ ಈ ದೇಶದಲ್ಲಿ ಏನು ಈ ಥರದ ಪರಿಸ್ಥಿತಿ ಅನುಭವಿಸ್ತಾ ಇದ್ದೇವೆ, ಅದಕ್ಕೆ ಆ ನೀರಿನ ಏನು ಮೂಲಗಳನ್ನು ಉಳಿಸುವ ಬಗ್ಗೆ ಕೂಡ ನಾವು ಒಂದು ಕೆಲಸವನ್ನು ಮಾಡಬೇಕು. ಜೊತೆಗೆ ಅದರ ಬಗ್ಗೆ ನಾವು ಇನ್ನಷ್ಟು ಮನವರಿಕೆ ಮಾಡುವಂಥ ಕೆಲಸಗಳಾಗಲಿ ಅಂತ ನಾವು ಹೇಳ್ತಾ ಇರುವಂಥದ್ದು. ಹೌದು, ಕೊನೆಯದಾಗಿ ನಮಗೆಲ್ಲರಿಗೂ ಗೊತ್ತಿದ ಹಾಗೆ ಭಾರತ ಸರ್ಕಾರದ ಜಲಜೀವನ್ ಮಿಷನ್ ಕಾರ್ಯಕ್ರಮದಡಿಯಲ್ಲಿ ಇವತ್ತು ಪ್ರತಿ ಒಬ್ಬ ವ್ಯಕ್ತಿಗೆ ಕನಿಷ್ಠವಾಗಿ 55 ಲೀಟರ್ನಷ್ಟು ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂಥ ಜವಾಬ್ದಾರಿ ಕೂಡ ಎಲ್ಲ ಗ್ರಾಮ ಪಂಚಾಯತಿನದ್ದಾಗಿರ್ತದೆ. ಅದಲ್ಲದೆ ಇದೆಲ್ಲ ವಿಚಾರಗಳನ್ನು ನಾವು ಗಮನಿಸುವಾಗ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ವರದಿಯ ಪ್ರಕಾರ ಸುಮಾರು 80% ರೋಗಗಳು ನೀರಿಗೆ ಸಂಬಂಧಪಟ್ಟಾಗಿ. ನೀರಿನ ಶುದ್ಧತೆಯನ್ನು ಕಾಪಾಡಿದಲ್ಲಿ ನಮ್ಮ ಜೀವನ ಮತ್ತು ಆರೋಗ್ಯ ಕೂಡ ಸಮೃದ್ಧವಾಗುತ್ತದೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ, ಹಾಗಾಗಿ ಶುದ್ಧ ಕುಡಿಯುವ ನೀರನ್ನು ಕಾಪಾಡುವಲ್ಲಿ ನಾವೆಲ್ಲರೂ ಕೂಡ ಜವಾಬ್ದಾರರು. ಹಾಗಾಗಿ ನಮ್ಮೆಲ್ಲರ ಕರ್ತವ್ಯವನ್ನು ಮಾಡ್ತಾ
ಈ ನೀರಿನ ಶುದ್ಧತೆಯನ್ನು ಕಾಪಾಡಿಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನು ಹಸ್ತಾಂತರಿಸುವಂಥ ಒಂದು ಹೊಣೆ ನಮ್ಮದಾಗಲಿ ಎನ್ನುವಂಥ ಒಂದು ಮಾತಿನೊಂದಿಗೆ ನಮ್ಮೊಂದಿಗೆ ಇವತ್ತಿನ ಈ ಒಂದು ಸಂವಾದದಲ್ಲಿ ಭಾಗವಹಿಸಿದಂಥ ಶ್ರೀಯುತ ವಿಶ್ವನಾಥ ಬೈಲಮೂಲೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚೇಳಯಾರು ಗ್ರಾಮ ಪಂಚಾಯತ್ ಮಂಗಳೂರು ತಾಲೂಕು, ಅದೇ ರೀತಿ ಶ್ರೀಯುತ ದೊಂಬಯ್ಯ ಇಡ್ಕಿದು ಮಾಹಿತಿ ಶಿಕ್ಷಣ ಸಂವಹನ ಜಿಲ್ಲಾ ಸಮಾಲೋಚಕರು, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಜಿಲ್ಲಾ ನೆರವು ಘಟಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಅದರೊಟ್ಟಿಗೆ ನಾನು ಶ್ರೀ ನವೀನ್ ಜಿಲ್ಲಾ ಮಾನವ ಸಂಪನ್ಮೂಲ ಅಭಿವೃದ್ಧಿ ಜಿಲ್ಲಾ ಸಮಾಲೋಚಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಎಲ್ಲರಿಗೂ ಕೂಡ ವಂದನೆಗಳು. ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.